श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं योऽन्तः प्रविश्य वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् या यावर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं देवी सरस्वती सर्ववेदान्तसिद्धान्तगोचरं तमगोचरं गोविन्दं परमानन्दं सद्गुरुं प्रणतोऽस्म्यहं नमस्तस्मै भगवते शङ्कराचार्यरूपिणी ये वेदात विद्येय उधता वेदसागरा सदात्मध्यान निरतभ्य पराखंड नवमी शास्त्रु निष्णा चंद्रशेखर भारती भारतीय नेदातुगे <coughs> कार्यक्रम प्रायोजकंध श्रीमती प्रभाशास्त्री आगू ಅವರ ಪರಿವಾರದವರೇ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಮಹಾ ಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ನಿನ್ನೆ ದಿವಸ ಈ ಸ್ಥೂಲ ಶರೀರವನ್ನೇ ಮನುಷ್ಯರು ಆತ್ಮ ಅಂತ ಅಂದ್ಕೊಳ್ತಾರೆ ಅದರಿಂದಾಗಿಯೇ ಎಲ್ಲ ತರಹದ ಅನರ್ಥಗಳನ್ನು ಕಟ್ಟಿಕೊಳ್ತಾರೆ ಅದಕ್ಕಾಗಿ ವೈರಾಗ್ಯ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದರೆ ಸ್ಥೂಲ ಶರೀರದ ಮೇಲಿನ ಪ್ರೀತಿಯನ್ನು ಕಳಚಿ ಹಾಕುವುದರ ಮೂಲಕ ಅಲ್ಲಿಂದ ವೈರಾಗ್ಯ ಪ್ರಾರಂಭ ಆಗಬೇಕು ಎನ್ನುವ ಮಾತನ್ನು ದೃಢಪಡಿಸೋದಕ್ಕೋಸ್ಕರ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದರು ಸ್ಥೂಲ ಶರೀರ ಎನ್ನುವಂಥದ್ದು ಆತ್ಮ ಅಲ್ಲ ಅದಕ್ಕೋಸ್ಕರ ಅದನ್ನು ಅಷ್ಟಾಗಿ ಹಚ್ಚಿಕೊಳ್ಬೇಡ ಎನ್ನುವಂತಹ ಮಾತನ್ನು ಹೇಳಿ ಕೊನೆಗೆ ಒಂದು ವಿಚಾರವನ್ನು ಈ ತೊಂಬತ್ತ ಒಂದನೆಯ ಶ್ಲೋಕದಲ್ಲಿ ಹೇಳ್ತಾರೆ ಜಾಗ್ರದವಸ್ಥೆಯಲ್ಲಿ ಈ ಸ್ಥೂಲ ಶರೀರವನ್ನು ನಾವು ನೋಡ್ತಾ ಇರುವಂತಹ ಜಾಗ್ರದ ಅವಸ್ಥೆಗೆ ಒಂದು ವಿಶೇಷವಾದಂತಹ ಪ್ರಶಸ್ತಿ ಸ್ಥಾನ ಇದೆ ಯಾಕೆ ಅಂದರೆ ನಮಗೆ ಈ ಸ್ಥೂಲ ಶರೀರದ ಬಗ್ಗೆ ಅಭಿಮಾನ ಅಂದರೆ ಅಟ್ಯಾಚ್ಮೆಂಟ್ ಇರುವುದೇ ಜಾಗ್ರದ ಅವಸ್ಥೆಯಲ್ಲಿ ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಷಯ ನಾವು ಎಷ್ಟೋ ಜಾಗ್ರದ ವ್ಯವಸ್ಥೆಯನ್ನು ಕಳೆದಿರ್ತೇವೆ ಸ್ವಪ್ನಾವಸ್ಥೆಯನ್ನು ದಾಟ್ಕೊಂಡು ಬಂದಿರ್ತೇವೆ ಸುಷುಪ್ತಿಗೆ ಹೋಗಿ ಬಂದಿರ್ತೇವೆ ಆದರೆ ಈ ಸ್ಥೂಲ ಶರೀರದ ಮೇಲೆ ನನಗೆ ಯಾವ ಅವಸ್ಥೆಯಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆ ಅಂತ ಕೇಳಿದರೆ ತಕ್ಷಣ ಹೇಳುವುದು ಕಷ್ಟ ಶಾಸ್ತ್ರಕಾರರು ಹೇಳ್ತಾರೆ ಮನುಷ್ಯನಿಗೆ ಸ್ಥೂಲ ಶರೀರದ ಮೇಲೆ ಅತ್ಯಂತ ಹೆಚ್ಚು ಪ್ರೀತಿ ಇರುವುದು ಜಾಗ್ರದ ಅವಸ್ಥೆಯಲ್ಲಿ ಅಷ್ಟೇ ಅಲ್ಲ ಈ ಸ್ಥೂಲ ಶರೀರ ಅವನಿಗೆ ಅನುಭವಕ್ಕೆ ಬರುವುದೂ ಸಹ ಜಾಗ್ರದ ಅವಸ್ಥೆಯಲ್ಲಿ ವಿಚಾರ ಮಾಡ್ತಾ ಹೋಗಿ ಹೋದ ಅಂತ ಸ್ವಪ್ನಾವಸ್ಥೆಯಲ್ಲಿ ಆಗ ಮನಸ್ಸು ಮತ್ತು ಈ ದೇಹಕ್ಕೆ ಸಂಬಂಧ ಇರುವುದಿಲ್ಲ ಹಾಗಾಗಿ ಮನಸ್ಸು ತಾನು ಅವಸ್ಥೆಯಲ್ಲಿ ಏನನ್ನು ನೋಡಿರ್ತದೆಯೋ ಆ ಸಂಸ್ಕಾರದ ಹಿನ್ನೆಲೆಯಲ್ಲಿ ಆತ್ಮಚೈತನ್ಯದ ಆಧಾರದ ಮೇಲೆ ಅದು ತಾನೇ ಒಂದು ಹೊಸ ಪ್ರಪಂಚವನ್ನು ನಿರ್ಮಾಣ ಮಾಡ್ತದೆ ಅಲ್ಲಿ ನೋಡುವವನು ಮತ್ತು ನೋಡಲ್ಪಡುವುದು ಅನುಭವಿಸಲ್ಪಡುವುದು ಅಂದರೆ ಕರ್ತ ಕರ್ಮ ಕರಣ ಸಂಪ್ರದಾನ ಅಪಾದಾನ ಮತ್ತು ಸಂಬಂಧ ಅಧಿಕರಣ ಇದು ಎಲ್ಲವುದು ಮನಸ್ಸೇ ಅಲ್ಲಿ ಮನಸ್ಸು ಯಾವುದೋ ಒಂದು ದೇಹದಿಂದ ಸುಖವನ್ನು ಅನುಭವಿಸ್ತದೆ ಮನುಷ್ಯನಿಗೆ ಪ್ರಾಣಿಗಳಾದಂತೆ ಕನಸು ಬೀಳಬಹುದು ಅಥವಾ ಪ್ರಾಣಿಗಳಿಗೆ ಮನುಷ್ಯನಾದಂತೆ ಕನಸು ಬಿದ್ದರೂ ಬೀಳಬಹುದು ಏನಿದ್ರೂ ಸಹ ಅವನ ಈ ಸ್ಥೂಲ ಶರೀರ ಸ್ವಪ್ನ ಪ್ರಪಂಚದಲ್ಲಿ ಕೆಲಸ ಮಾಡುವುದಿಲ್ಲ ಮನಸ್ಸು ತಾನೇ ನಿರ್ಮಿಸಿಕೊಂಡಂತಹ ದೇಹದ ಮೂಲಕ ಸುಖ ದುಃಖವನ್ನು ಅನುಭವಿಸ್ತದೆ ಅಂದರೆ ಅಷ್ಟು ಹೊತ್ತು ಸ್ವಪ್ನಾವಸ್ಥೆಯಲ್ಲಿ ಮನುಷ್ಯ ಈ ಸ್ಥೂಲ ಶರೀರವನ್ನು ಮರೀತಾನೆ ಮತ್ತು ಗಾಢನಿದ್ರಾವಸ್ಥೆಗೆ ಹೋದಾಗ ಅಲ್ಲಿಯೂ ಸಹ ಸ್ಥೂಲ ಶರೀರದ ಅರಿವು ಇರುವುದಿಲ್ಲ ಯಾರಿಗೂ ಇರುವುದಿಲ್ಲ ಅಲ್ಲಿ ಏನು ಹೇಳಿದಂಗಾಯಿತು ಅಂದರೆ ಸ್ವಪ್ನಾವಸ್ಥೆಯಲ್ಲಿ ಸ್ಥೂಲ ಶರೀರ ಇಲ್ಲ ಸುಷುಪ್ತವಸ್ಥೆಯಲ್ಲಿ ಇಲ್ಲ ಕೇವಲ ಜಾಗ್ರತವಸ್ಥೆಯಲ್ಲಿ ಮಾತ್ರ ತೋರುವಂಥ ಇದು ನಿನ್ನ ಆತ್ಮಸ್ವರೂಪವೇ ಆಗಿರೋದಕ್ಕೆ ಹೇಗೆ ಸಾಧ್ಯ ಇದು ಪ್ರಶ್ನೆ ಹಾಗಾಗಿ ಇದು ವಾಸ್ತವಿಕವಾಗಿ ಇಲ್ಲದೇ ಇರುವುದು ಯಾವುದು ಇರುತ್ತೋ ಅದು ಮೂರು ಅವಸ್ಥೆಗಳಲ್ಲೂ ಇರುತ್ತೆ ಯಾವುದು ನಿಜವಾಗಿ ಇರೋದಿಲ್ವೋ ಅದು ಯಾವುದೋ ಒಂದು ಅವಸ್ಥೆಯಲ್ಲಿ ತೋರುತ್ತೆ ಅಲ್ಲಿಗೆ ಈ ಸ್ಥೂಲ ಶರೀರ ಜಾಗೃತ ಅವಸ್ಥೆಯಲ್ಲಿ ಮಾತ್ರ ನಿನಗೆ ಅನುಭವಕ್ಕೆ ಬರುತ್ತೆ ಅಂತ ಹೇಳೋದರ ಮೂಲಕ ಅದು ನಿನ್ನ ಸ್ವರೂಪ ಅಲ್ಲ ಆದ್ರೂ ಸಹ ಇದು ಅನುಭವಕ್ಕೆ ಬರುತ್ತೆ ಆದ್ದರಿಂದ ಈ ಜಾಗೃತ ಅವಸ್ಥೆಗೆ ವಿಶೇಷವಾದ ಪ್ರಶಸ್ತಿ ಯಾಕೆಂದರೆ ಅವನು ಪ್ರಪಂಚವನ್ನು ಅನುಭವಿಸುವುದು ಎಲ್ಲವನ್ನು ನೋಡುವುದು ಈ ಶರೀರದ ಮೂಲಕ ಜಾಗೃತ ಅವಸ್ಥೆಯಲ್ಲಿ ಇಷ್ಟನ್ನು ಹೇಳಿ ಅಂದರೆ ಸ್ವಪ್ನ ಪ್ರಪಂಚದಲ್ಲಿ ಸುಷುಪ್ತಿಯಲ್ಲಿಯೂ ಸಹ ಇಲ್ಲದೇ ಇರುವಂಥ ಅಂದರೆ ನಿನ್ನ ಅನುಭವಕ್ಕೆ ಬರದೇ ಇರುವಂಥ ಈ ದೇಹ ಸ್ಥೂಲ ಶರೀರ ಅದು ನಿನ್ನ ಸ್ವರೂಪ ಅಲ್ಲ ಆದ್ದರಿಂದ ಆತ್ಮ ಸ್ಥೂಲ ಶರೀರಕ್ಕಿಂತ ವ್ಯತಿರಿಕ್ತನಾದವನು ಇಷ್ಟು ವಿಷಯವನ್ನು ನಿನ್ನೆ ಹೇಳಿದ್ದಾಗಿತ್ತು ಈಗ ಇಷ್ಟ ಆದ ಮೇಲೆ ಮತ್ತೆ ಇನ್ನೊಂದು ವಿಷಯ ಜಗತ್ತಿನಲ್ಲಿ ಯಾವ ಮನುಷ್ಯನೂ ಸಹ ತಾನು ಮನೆಯನ್ನು ಕಟ್ಟಿ ಆದ ಮೇಲೆ ಆ ಮನೆಯೊಳಗೆ ಪ್ರವೇಶ ಮಾಡ್ತಾ ಈ ಮನೆಯೇ ತಾನು ಅಂತ ಅಂದ್ಕೊಳ್ಳೋದಿಲ್ಲ ಹಾಗೆಯೇ ಅವನು ಮನೆಯೇ ತಾನು ಅಂತ ಅಂದ್ಕೊಳ್ಬಹುದು ಅಂತಾದರೆ ಈ ಸ್ಥೂಲ ಶರೀರವನ್ನೇ ತಾನು ಅಂತ ಅಂದ್ಕೊಳ್ಬೋದಪ್ಪ ಮನೆಯನ್ನು ಹೇಗೆ ಈ ಮನೆಯೇ ತಾನು ಅಂತ ಅಂದ್ಕೊಳ್ಳೋದಿಲ್ಲೋ ಹಾಗೆ ಸ್ಥೂಲ ಶರೀರವನ್ನೇ ನಾನು ಅಂತ ಅಂದುಕೊಳ್ಳುವಂತೆ ಇಲ್ಲ ಅದನ್ನು ಮುಂದಿನ ತೊಂಬತ್ತೆರಡನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ ಸರ್ವೋಪಿ ಬಾಹ್ಯ ಬಾಹ್ಯ ಸಂಸಾರ ಪುರುಷಸ ಯದಾಶ್ರಯ ವಿಧಿ ದೇಹಮಿಧ ಸ್ಥೂಲಂ ಗೃಹವತ್ ಗೃಹ ಈ ಹೊರಗಿನ ಎಲ್ಲ ಸಂಸಾರ ಏನುಂಟ ಅದು ಎಲ್ಲರಿಗೂ ಸಹ ಬಾಹ್ಯವಾದಂತಹ ಈ ಸ್ಥೂಲ ಶರೀರವನ್ನು ಅವಲಂಬಿಸಿಕೊಂಡು ನಿಂತಿದೆ ಅಂದರೆ ಈ ಹೊರಗಿನ ಎಲ್ಲ ಆಗು ಹೋಗುಗಳು ಸಹ ಯಾವುದನ್ನು ಅವಲಂಬಿಸಿಕೊಂಡಿವೆ ಸ್ಥೂಲ ಶರೀರನ್ನು ಅವಲಂಬಿಸಿಕೊಂಡಿವೆ ಅದನ್ನೇ ವಿಧಿ ದೇಹಮಿದಂ ಸ್ಥೂಲಂ ಆ ಸ್ಥೂಲ ಶರೀರವಿದೆ ಎಲ್ಲದಕ್ಕೂ ಆಶ್ರಯ ಇದು ಹಾಗೆ ಕೇಳಿದರೆ ಗ್ರಹವದ್ ಗ್ರಹಮೇಧಿನ ಗೃಹಮೇಧಿ ಅಂದರೆ ಗೃಹಸ್ಥಾಶ್ರಮಿ ಅಂತ ಅರ್ಥ ಅವನಿಗೆ ಮನೆ ಇರುವಂತೆ ಗೃಹಸ್ಥಾಶ್ರಮಿಯಾದವನು ತನ್ನ ಎಲ್ಲ ಕ್ರಿಯಾಕಲಾಪಗಳನ್ನು ಮಾಡುವುದಕ್ಕೆ ಮನೆಯನ್ನು ಅವಲಂಬಿಸಿದ ಹಾಗೆ ಜೀವಾತ್ಮ ಈ ಸ್ಥೂಲ ಶರೀರವನ್ನು ಅವಲಂಬಿಸಿದ್ದಾನೆ ಅಂದ ಮಾತ್ರಕ್ಕೆ ಸ್ಥೂಲ ಶರೀರವೇ ಅವನಲ್ಲ ಹೇಗೆ ಅಂದರೆ ಮನೆಯೇ ಗೃಹಸ್ಥನು ಅಲ್ಲದೇ ಇರುವ ಹಾಗೆ ಹೀಗೆ ದೃಷ್ಟಾಂತ ಇದಿಷ್ಟು ಈ ಶ್ಲೋಕದ ಅರ್ಥ ಈಗ ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಬರಿತಾ ಗುರುಗಳು ಕೆಲವು ವಿಶೇಷವಾದ ವಿಚಾರವನ್ನು ಹೇಳ್ತಾರೆ ಸಂಸಾರ ಎಷ್ಟು ವಿಧ ನಾವೆಲ್ಲರೂ ಸಂಸಾರಿಗಳೇ ಅವತ್ತಿನಿಂದ ಇವತ್ತಿನವರೆಗೂ ಲಾಗಾಯಿತ ಸಂಸಾರದಲ್ಲೇ ಇದ್ದೇವೆ ಆದರೆ ಸಂಸಾರ ಎಷ್ಟು ವಿಧ ಅಂತ ಕೇಳಿಬಿಟ್ರೆ ಉತ್ತರ ಹೇಳೋದು ಕಷ್ಟ ಆದರೆ ಹೇಳ್ತಾರೆ ಸಂಸಾರೋ ದ್ವಿವಿಧ ಸಂಸಾರ ಎರಡು ರೀತಿ ಇದು ಅಂತ ಹಾಗಿದ್ರೆ ಸಂಸಾರ ಅಂದರೆ ಏನು ಸಂಸಾರ ಅಂದರೆ ಸುಖ ದುಃಖ ಸಂಭೋಗ ಸಂಸಾರ ಸುಖವನ್ನು ದುಃಖವನ್ನು ಅನುಭವಿಸುವಂತಹ ಸ್ಥಳ ಅದು ಸಂಸಾರ ಅಷ್ಟೆ ಹಾಗಾಗಿ ಸಂಸಾರ ಅಂತಕ್ಷಣ ಮತ್ತು ಲೋಕದಲ್ಲಿ ಪ್ರಸಿದ್ಧವಾದಂತಹ ಸಂಸಾರ ಅಂತ ಅರ್ಥ ಅಲ್ಲ ಒಟ್ಟಾರೆ ಸುಖ ದುಃಖಗಳನ್ನು ಅನುಭವಿಸುವಿಕೆಯೇ ಸಂಸಾರ ಅಂತ ಎರಡು ಅಂದರೆ ಹೇಗೆ ಅಂದರೆ ಒಂದು ಬಾಹ್ಯ ಇನ್ನೊಂದು ಆಂತರಶ್ಚೇತಿ ಒಂದು ಬಾಹ್ಯ ಸಂಸಾರ ಇನ್ನೊಂದು ಅಂತ್ ಆಂತರಂಗಿಕ ಸಂಸಾರ ಆಂತರ ಸಂಸಾರ ಹೀಗೆ ಅಂತ ಹಾಗಿದ್ರೆ ಈ ಬಾಹ್ಯ ಸಂಸಾರ ಅಂದರೆ ಏನು ಮತ್ತು ಆಂತರ ಸಂಸಾರ ಅಂದರೆ ಏನು ಅಂದರೆ ಮೊದಲು ಆ ಆಂತರ ಸಂಸಾರ ಅಂದರೆ ಸುಖ ದುಃಖ ಕರ್ತೃತ್ವ ಭೋಕ್ತೃತ್ವಾದಿ ನಾವು ಸುಖವನ್ನು ಅನುಭವಿಸ್ತೇವೆ ದುಃಖವನ್ನು ಅನುಭವಿಸ್ತೇವೆ ಮತ್ತೆ ಒಂದು ಕೆಲಸವನ್ನು ಮಾಡಿದಾಗ ನಾನೇ ಇದಕ್ಕೆ ಕರ್ತಾ ಅಂತ ಅಂದ್ಕೊಳ್ತೇವೆ ಭೋಗಿಸಿ ಆದಮೇಲೆ ನಾನೇ ಭೋಗ್ತಾ ಅಂತ ಅಂದ್ಕೊಳ್ತೇವೆ ಇದೆಲ್ಲವುದೂ ಸಹ ಈ ಒಳ ಸಂಸಾರ ಅಂದರೆ ಆಂತರ ಸಂಸಾರ ಯಾಕೆ ಆಂತರ ಸಂಸಾರ ಅಂತ ಹೇಳ್ತಾರೆ ಅಂದರೆ ಒಂದೆರಡು ಉದಾಹರಣೆ ಕೊಡ್ತೇನೆ ನಿಮಗೆ ಏನೋ ಹಲ್ಲು ನೋವು ಹೊಟ್ಟೆ ನೋವು ಏನೋ ಬಂದಿದೆ ದುಃಖ ಆ ದುಃಖ ನಿಮಗೆ ಅನುಭವಕ್ಕೆ ಬರುತ್ತೆ ಅಷ್ಟೇ ಹೊರತನು ಬೇರೆಯವರಿಗೆ ಅನುಭವಕ್ಕೆ ಬರುತ್ತಾ ನೀವು ಆ ದುಃಖವನ್ನು ನನಗೆ ಇಷ್ಟು ದುಃಖ ಆಗಿದೆ ಅಂತ ಒಂದಲ್ಲ ಹತ್ತು ಸಲ ಹೇಳಬಹುದು ಹತ್ತು ಸಲ ಹೇಳಿದರೂ ಸಹ ಕೇಳಿದವನಿಗೆ ನಿಮಗೆ ನಿಜವಾಗಿಯೂ ಎಷ್ಟು ಆಳದ ದುಃಖ ಆಗಿದೆ ಎಷ್ಟು ವಿಶಾಲವಾದ ದುಃಖ ಆಗಿದೆ ಅಂತ ಮನಸ್ಸಿಗೆ ಬರೋದಿಲ್ಲ ಹಾಗಿದ್ರೆ ಸಮಾಧಾನ ಮಾಡ್ತಾರಲ್ರಿ ತಪ್ಪು ತಿಳ್ಕೊಳ್ಬೇಡಿ ಇದೆಲ್ಲ ಬರೇ ಬುರುಡೆ ವೇದಾಂತ ದೃಷ್ಟಿಯಲ್ಲಿ ಯಾಕೆ ಅಂದರೆ ದುಃಖದ ಆಳ ತಿಳಿದವನು ಮಾತ್ರ ಇನ್ನೊಬ್ಬನಿಗೆ ಸಮಾಧಾನ ಹೇಳಬಲ್ಲ ಆದರೂ ಸಹ ನಮಗೇನು ಅನ್ನಿಸ್ತದೆ ಕೇಳಿದರೆ ಇಲ್ಲೊಂದು ವೇದಾಂತದಿಂದ ದೂರ ಸರಿದು ಹೇಳುವ ಮಾತು ಹ್ಯುಮ್ಯಾನಿಟಿ ಮಾನವೀಯ ಧರ್ಮ ಯಾಕೆಂದರೆ ಆ ದುಃಖದ ನೋವು ನಮಗೆ ಗೊತ್ತಾಗದೇ ಇದ್ರೂ ಸಹ ಬಾಹ್ಯವಾದ ಲಕ್ಷಣಗಳು ಕಾಣ್ತಾವಲ್ಲ ಕಣ್ಣೀರು ಸುರಿಸ್ತಾನೆ ಚಡಪಡಿಸ್ತಾನೆ ಹೌದ್ತಾನೆ ಇದನ್ನೆಲ್ಲ ನೋಡಿದಾಗ ಆ ಹೊರಗಿನ ಲಕ್ಷಣ ಒಳಗಿನ ನೋವು ನಮಗೆ ಅರ್ಥ ಆಗೋದಿಲ್ಲ ಹೊರಗಿನ ಲಕ್ಷಣ ಅನುಭವಕ್ಕೆ ಬರ್ತದಲ್ಲ ಅದನ್ನು ಇಟ್ಕೊಂಡು ಸಮಾಧಾನ ಮಾಡುವಂಥದ್ದು ಬಿಡಬೇಕು ಅನ್ನೋದು ಈ ಮಾತಿನ ಅರ್ಥ ಅಲ್ಲ ಆದರೆ ಎಷ್ಟೇ ನೋವಾಗಲಿ ಹಾಗೆ ಎಷ್ಟೇ ಸಂತೋಷ ಆಗಲಿ ನಿಮಗೇನೋ ಇದ್ದಕ್ಕಿದ್ದ ಹಾಗೆ ಒಂದು ಹತ್ತು ಕೋಟಿ ಲಾಟ್ರಿ ತಾಗ್ಬಿಡ್ತು ಸಂತೋಷವೋ ಸಂತೋಷ ಆಗ ನೀವು ಎಲ್ಲರೂ ಹೇಳ್ತೀರಾ ನನಗೆ ಎಷ್ಟು ಸಂತೋಷ ಆಯಿತು ಗೊತ್ತಾಯೋ ಅಷ್ಟು ಸಂತೋಷ ಆಯಿತು ಅಂತ ಆ ನಿಮಗಾದ ಸಂತೋಷದ ಒಂದು ಅಂಶವೂ ಅವರಿಗೆ ಅನುಭವಕ್ಕೆ ಬರೋದಿಲ್ಲ ಬರುತ್ತಾ ಇಲ್ಲ ಏನು ಏನೇನಂಗಾಯ್ತು ಅಂದರೆ ಸುಖ ದುಃಖ ಮತ್ತು ಕರ್ತ ಭೋಗ್ತಾ ಯಾವುದೋ ಒಂದು ಕೆಲಸ ಮಾಡಿದಾಗ ನನ್ನಿಂದ ಇದು ಆಯಿತು ಅನ್ನೋಂಥ ಹಮ್ಮು ಬಿಮ್ಮು ನಮಗೆ ಬರುತ್ತಲ್ಲ ಬೇರೆಯವರಿಗದು ಎಷ್ಟು ಹೇಳಿದರೂ ಸಹ ಅರ್ಥ ಆಗುತ್ತಾ ಇಲ್ಲ ಹಾಗೆ ಚೆನ್ನಾಗಿ ಊಟ ಮಾಡ್ತೇವೆ ಸುಖ ಆಯಿತು ಅಂತ ಭಾವಿಸ್ತೇವೆ ಹೋಗ್ತಾ ಅದೂ ಸಹ ಇನ್ನೊಬ್ಬರಿಗೆ ನಾವು ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಇಷ್ಟು ಚೆನ್ನಾಗಿತ್ತು ಅಂತ ಆದರೆ ಏನೇ ಹೇಳಿದರೂ ಸಹ ನಮಗಾದ ಸಂತೋಷವನ್ನು ಆ ಶಬ್ದದಿಂದ ನಾವು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಲಾರೆವು ಹಾಗಿದ್ರೆ ಅವರು ಸಂತೋಷ ಆಯಿತು ಅಂತ ಹೇಳಿದ್ದಾರೆ ಅಂತ ಸಂತೋಷಪಡ್ತಾರಷ್ಟೇ ಅಲ್ಲಿಗೇನು ಹೇಳಿದಂಗಾಯ್ತು ಈ ಆಂತರ ಸಂಸಾರ ಉಂಟಲ್ಲ ಅದನ್ನು ನಾವು ಇನ್ನೊಬ್ರಿಗೆ ತಿಳಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ಅದು ಸದಾ ಒಳಗಿರುವಂಥದ್ದು ಇನ್ನೊಬ್ಬರು ಕಣ್ಣಿಗೆ ಕಾಣೋದಿಲ್ಲ ಮನಸ್ಸಿಗೂ ಅರ್ಥ ಆಗೋದಿಲ್ಲ ಹಾಗಿದ್ರೆ ಬಾಹ್ಯವಾದ ಸಂಸಾರ ಅರ್ಥ ಆಗುತ್ತೋ ಅಂದರೆ ಹಾಂ ಅದು ಅರ್ಥ ಆಗುತ್ತೆ ಯಾವುದಪ್ಪ ಅಂದರೆ ಬಾಹ್ಯ ಜನ್ಮ ಜರ ಮರಣ ಸ್ಥೌಲ್ಯ ಬಾಲ್ಯಾದಿ ಇದೆ ನೋಡಿ ಜನ್ಮ ಹುಟ್ಟಿದ ಕಣ್ಣಿಗೆ ಕಾಣುತ್ತೆ ಅಲ್ವಾ ಅದಾದ ಮೇಲೆ ಬೆಳೆದ ಪ್ರೌಢಾವಸ್ಥೆಗೆ ಬಂದ ಅದು ಕಣ್ಣಿಗೆ ಕಾಣುತ್ತೆ ಮತ್ತು ಬೆಳೆದ ಜರ ವಾರ್ಧಕ್ಯಕ್ಕೆ ಕಾಲಿಟ್ಟ ಅದು ಸಹ ಕಣ್ಣಿಗೆ ಕಾಣುತ್ತೆ ಒಂದು ದಿವಸ ದೇಹ ಬಿಟ್ಟ ಮರಣ ಅದು ಸಹ ಕಣ್ಣಿಗೆ ಕಾಣುತ್ತೆ ಮತ್ತು ಸ್ಥೌಲ್ಯ ಇರುವಾಗ ದೇಹ ದಪ್ಪಾಗಿತ್ತು ಮತ್ತು ಬಾಲ್ಯಾವಸ್ಥೆ ಈ ಎಲ್ಲವೂ ಸಹ ನಮ್ಮ ಕಣ್ಣಿಗೆ ಕಾಣುತ್ತೆ ಹಾಗೆ ಕಂಡಾಗ್ಲೂ ಸಹ ನಮಗೆ ಸುಖವೋ ದುಃಖವಾಗುತ್ತೆ ಹುಟ್ಟಿದಾಗ ಹುಟ್ಟಿದ ಸಂತೋಷ ಬೆಳೆದಾಗ ಬೆಳೆದ ಅಂತ ಸಂತೋಷ ಹೌದು ತಾನೇ ಹಾಗಾಗಿ ತುಂಬ ದಪ್ಪಾಗಿ ಬಿಟ್ಟಿದ್ದ ಮಗ ಅಪ್ಪ ಅಮ್ಮ ಹೇಳ್ತಾರೆ ಹೋಗೋ ಹನುಮಾನ್ ವ್ಯಾಯಾಮ ಶಾಲೆ ಹೋಗಿ ವ್ಯಾಯಾಮ ಮಾಡುವಂತಹ ಮಾಡ್ದ ಮೂರ್ತಿಗಳನ್ನು ಸ್ವಲ್ಪ ತೆಳ್ಳಗಾದ ಹಾಂ ಇವಾಗ ಪರವಾಗಿಲ್ಲ ಅಂತ ಇದು ಸಹ ಸುಖ ದುಃಖ ಅನುಭವ ಆಗುತ್ತೆ ಆದರೆ ಕಣ್ಣಿಗೆ ಕಾಣತ್ತೆ ಹಾಗಾಗಿ ಸಂಸಾರ ಎರಡು ರೀತಿಯದು ಒಂದು ಆಂತರ ಸಂಸಾರ ಇನ್ನೊಂದು ಬಾಹ್ಯ ಸಂಸಾರ ಯಾವುದು ಕಣ್ಣಿಗೆ ಕಾಣತ್ತೋ ಅಥವಾ ಕೈಗೆ ಸಿಗುತ್ತೋ ಅದು ಬಾಹ್ಯ ಯಾವುದ ಕಣ್ಣಿಗೆ ಕಾಣೋದಿಲ್ವೋ ಕೈಗೆ ಸಿಗೋದಿಲ್ವೋ ಅದು ಆಂತರ ಸಂಸಾರ ಹೀಗೆ ಆ ಮುಂದಿನ ಉತ್ತರ ಶ್ಲೋಕದಲ್ಲಿ ಮತ್ತೆ ಬಾಹ್ಯ ಸರ್ವೋಪಿ ಸಂಸಾರ ನಿರೂಪಿಸುತ್ತೆ ಅದನ್ನು ವಿಶೇಷವಾಗಿ ಮುಂದೆ ತಿಳಿಸಿಕೊಡ್ತಾರೆ ಇಲ್ಲಿ ಪ್ರಶ್ನೆ ಇಷ್ಟೇ ಇದನ್ನು ಯಾಕೆ ಹೇಳಿದ್ದು ಕೇಳಿದರೆ ಈ ಸುಖ ದುಃಖ ಎಲ್ಲವನ್ನೂ ಅನುಭವಿಸ್ತಾನೆ ಆಂತರ ಸಂಸಾರ ಸುಖವನ್ನು ಅನುಭವಿಸುವಂತಹ ಶರೀರವೂ ನೀನಲ್ಲ ಬಾಹ್ಯ ಸಂಸಾರ ಸುಖವನ್ನು ಅನುಭವಿಸುವಂಥವನು ನೀನಲ್ಲ ಅದಕ್ಕೋಸ್ಕರ ಗೃಹವತ್ ಸದನವತ್ ವಿದಿಜಾನಿ ಇದೆಲ್ಲವೂ ಸಹ ಈ ಶರೀರ ಎನ್ನುವಂತಹದ್ದು ನಿನ್ನ ಮನೆ ಇದ್ದಾಗೇನೆ ಯಾಕೆಂದರೆ ಮನೆಯ ಒಳಗಿರುವಂಥ ನಿನಗೆ ನೋವು ಆದರೆ ವಾಸ್ತವಿಕ ನಿಮ್ಮನೆ ಗೋಡೆಗೆ ನೋವು ಆಗೋದಿಲ್ಲ ಹಾಗೆಯೇ ಈ ಸುಖ ದುಃಖಗಳನ್ನು ಅನುಭವಿಸುವಂತಹ ನೀನು ಇದೆಯಲ್ಲ ಆತ್ಮ ಆತ್ಮಸ್ವರೂಪದಿಂದ ವ್ಯತಿರಿಕ್ತನಾದವನು ಹಾಗಿದ್ರೆ ನೀನು ಈ ಮನೆ ಒಳಗಿದ್ದೀಯ ಹೇಗೆ ಅಂದರೆ ಈ ದೇಹ ಒಂದು ಮನೆ ಲೋಕೆ ಏಕಂ ಗೃಹಮಾಶ್ರಿತ್ಯ ವರ್ತಮಾನ ಒಬ್ಬ ಮನೆಯನ್ನು ಮಾಡಿಕೊಂಡು ವಾಸ ಮಾಡ್ತಾನೆ ಹಾಗೆ ವಾಸ ಮಾಡಿದಾದಮೇಲೆ ಅವನಿಗನಿಸುತ್ತೆ ಹೋ ನನಗೆ ಮನೆ ಆಯಿತು ಆದರೆ ಮನೆ ಒಡತಿ ಆಗೋಳು ಬಂದಿಲ್ವಲ್ಲ ಅಂತ ಅಂದ್ಕೊಂಡು ಏನು ಮಾಡ್ತಾನೆ ಅಂದರೆ ಕಲತ್ರಾದಕ ಅರ್ಜಯತಿ ನಾನೊಬ್ಬ ಮದುವೆ ಆಗೋನು ಏನೇ ಅಂತ ಪೇಪರ್ ಹಾಕಿಸ್ತಾನೆ ಅಂದರೆ ಈ ಮನೆ ಇದ್ದ ಮೇಲೆ ಒಂದೊಂದೇ ಒಂದೊಂದೇ ಬಂದು ಸೇರಿಕೊಳ್ತವೆ ಹಾಗೆಯೇ ಈ ದೇಹ ಎನ್ನುವಂಥದ್ದು ಇದೆಯಲ್ಲ ಇದೇ ಮನೆ ಇದು ಇದ್ದದರಿಂದಾಗಿಯೇ ಏನಾಗುತ್ತೆ ಕೇಳಿದರೆ ಈ ಸುಖ ದುಃಖಗಳ ಅನುಭವ ಆಗ್ತಾ ಇರುತ್ತೆ ಯಾವನಿಗೆ ಮನೆಯೇ ಇಲ್ಲವೋ ಅವನು ಹೆಂಡತಿಯನ್ನಾಗಲಿ ಅಥವಾ ಇನ್ನೇನನ್ನೂ ಸಹ ಪಡೆಯುವಂಥ ಸಂಪಾದನೆ ಮಾಡುವಂಥ ವಿಚಾರಕ್ಕೆ ಕೈ ಹಾಕೋದಿಲ್ಲ ಅಥವಾ ಮದುವೆ ಮಾಡಿಕೊಳ್ಳಿಕ್ಕೂ ಹೋಗೋದಿಲ್ಲ ಎಲ್ಲರಿಗೂ ಇರೋದಕ್ಕೆ ಜಾಗ ಇಲ್ಲ ಇನ್ನು ಮದುವೆ ನನಗೆ ಜಾಗ ಇಲ್ಲ ನನ್ನ ಕರ್ಕೊಂಡು ಬಂದವರಿಗೆ ಎಲ್ಲ ಜಾಗ ಅಂತ ಮನೆ ಇಲ್ಲದೆ ಇದ್ದವನಿಗೆ ಹೆಂಡತಿಯ ಚಿಂತೆ ಇಲ್ಲ ಮಾಡಬಾರ್ದು ಅಂತ ಹೀಗೆ ಈ ಸ್ಥೂಲ ದೇಹಂ ಆತ್ಮತ್ವೇನ ಮನ್ಮಾನ ಏವ ಯಾವನು ಈ ಸ್ಥೂಲ ದೇಹವೇ ತನ್ನ ಆತ್ಮ ಅಂತ ಅಂದ್ಕೊಳ್ತಾನೋ ಅಂಥವನು ಮಾತ್ರ ತತೀಯ ಧರ್ಮಾನ್ ಈ ಸ್ಥೂಲ ದೇಹದ ಧರ್ಮವನ್ನು ಅಂದರೆ ಹುಟ್ಟುವಿಕೆ ಬೆಳೆಯುವಿಕೆ ಮತ್ತು ಸಾಯುವಿಕೆ ಎಲ್ಲ ವಿಕಾರ ಧರ್ಮಗಳನ್ನು ಸಹ ಇದು ತನ್ನದೇ ಸ್ವರೂಪ ಅಂತ ಅಂದ್ಕೊಳ್ತಾನೆ ಅಷ್ಟು ಹಿನ್ನೆಲೆಯಲ್ಲಿ ಇದಕ್ಕೆಲ್ಲ ಕಾರಣ ಏನು ಕೇಳಿದರೆ ದೇಹಾತ್ಮ ಬುದ್ಧಿಯೇ ಕಾರಣ ಅದನ್ನು ಬಿಡಬೇಕು ಆ ದೇಹಾತ್ಮ ಬುದ್ಧಿಯನ್ನು ಬಿಟ್ಟವನಿಗೆ ಈ ದೇಹದಲ್ಲಿ ಅಹಂ ಅಂದರೆ ದೇಹವೇ ನಾನು ಎನ್ನುವಂಥ ಭಾವ ಬರುವುದಿಲ್ಲ ಮೇಲೆ ಸಂಸಾರ ಎರಡು ರೀತಿಯಲ್ಲಿ ಅಂತ ಈ ಶ್ಲೋಕದಲ್ಲಿ ಹೇಳಿದರು ಮುಂದೆ ತೊಂಬತ್ತ ಮೂರನೆಯ ಶ್ಲೋಕದಲ್ಲಿ ಆ ಹೊರಗಿನ ಸಂಸಾರವನ್ನು ವಿಶೇಷವಾಗಿ ತಿಳಿಸ್ತಾರೆ ಇದನ್ನು ಕೇಳಿದಾಗ ಅನಿಸತ್ತೆ ಎಲ್ಲ ನಮಗೆ ಗೊತ್ತಿದ್ದಿದ್ದೆ ಅಲ್ವ ಇದು ಅಂತ ಹೌದು ಇದನ್ನು ಕೇಳಿದಾಗ ನಮಗೆ ಗೊತ್ತಿದ್ದುದು ಎಷ್ಟು ಸರಿ ಸರಿ ಅಲ್ಲ ಅಂತ ಗೊತ್ತಾಗತ್ತೆಂತೆ ಏನಂತೆ ಸಂಸಾರ ಸ್ಥೂಲಸ್ಯ ಸಂಭವ ಜರ ಮರಾಧರ್ಮ ಸ್ಥೌಲ್ಯಾದ ಬಹು ವಿಧಾನ ಶಿಶುತಾಧ್ಯವಸ್ಥಾ ವರ್ಣಾಶ್ರಮದಿಯ ಬಹುಧಾಮ ಬಹುಧಾಮ ಸ್ಯು ಪೂಜಾವಮಾನ ಬಹುಮಾನ ಮುಖ ವಿಶೇಷ ಏನಪ್ಪ ಅಂದರೆ ಹೊರಗಿನ ಸಂಸಾರ ಸ್ಥೂಲಸ್ಯ ಅಂದರೆ ಈ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕೇನೇನುಂಟು ಹೊರಗಿನ ಸಂಸಾರ ಸಂಭವ ಸಂಭವ ಅಂದರೆ ಹುಟ್ಟುವಿಕೆ ಅಂತ ಅರ್ಥ ಮತ್ತು ಜ್ವರ ಮುಪ್ಪು ಮರಣಾನಿ ಇವಿಷ್ಟು ಇದರ ಧರ್ಮಗಳು ಸ್ಥೂಲ ಶರೀರ ಇದೆ ಅಂದರೆ ಇವಿಷ್ಟು ಇರಲೇಬೇಕು ಸ್ಥೂಲ ಶರೀರ ಬೇಕು ಇವಿಷ್ಟು ಇರಬಾರದು ಅಂತ ವಿಚಾರ ಮಾಡುವ ಹಾಗೆ ಇಲ್ಲ ಮತ್ತು ಇನ್ನೇನಿರುತ್ತೆ ಅದ್ರ ಜೊತೆಗೆ ಆದಯ ಅದು ಕೆಲವು ದಿವಸ ದಪ್ಪ ಆಗುತ್ತೆ ಕೆಲವು ದಿವಸ ಕೃಷ ಆಗುತ್ತೆ ಸ್ಥ ಆದಿ ಶಬ್ದದಿಂದ ಎರಡನೂ ತಗೊಳ್ಬೇಕು ಅದು ಒಂದೆರಡಲ್ಲ ಬಹುವಿಧ ಕೆಲವು ಜನರಿಗೆ ಅದು ಆಗಿ ದಪ್ಪ ಆಗಿ 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 ಮತ್ತು ಕೆಲವು ಭಾಗ ತೆಗೆಸ್ಬೇಕು ಫ್ಯಾಟನ್ನು ಅಲ್ವಾ ನಿಮಗೆ ಗೊತ್ತಿರಬೇಕು ಈಗ ಹಿಂದೆ ಹತ್ತು ಹನ್ನೆರಡು ವರ್ಷಗಳಿಂದ ಒಬ್ಬ ಮಿನಿಸ್ಟ್ರ್ ಇದ್ದರು ಅವರು ತಮ್ಮ ದೇಹದ ಬಹುಭಾಗವನ್ನು ಹೋಗಿಸ್ಕೊಂಡು ತೆಗೆಸ್ಕೊಂಡು ಬರ್ತಾ ಇದ್ರು ವಿದೇಶಕ್ಕೆ ಹೋಗಿ ಹೋಗಿ ಆದರೂ ಹಾಗೇ ಇದ್ದರು ಅವರು ಎಂತ ಹಾಗಾಗಿ ಬಹು ವಿಧ ಅಂತ ಮತ್ತು ಶಿಶುತಾದ್ಯವಸ್ಥಾ ಶೈಷವಾದಿ ಅವಸ್ಥೆಗಳು ಈ ಸ್ಥೂಲ ಶರೀರಕ್ಕೆ ಇವೆ ಮತ್ತು ವರ್ಣಾಶ್ರಮಾದಿ ನಿಯಮ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಥವಾ ಇನ್ನೂ ಏನೇನು ಹೇಳಬೇಕು ಎಲ್ಲ ವರ್ಣಗಳಿಗೆ ಸಂಬಂಧಪಟ್ಟಂಥ ಆಶ್ರಮ ನಿಯಮಗಳು ಅದೆಲ್ಲವುದು ಯಾವುದಕ್ಕೆ ಈ ಸ್ಥೂಲ ಶರೀರಕ್ಕೆ ನಿಯಮಗಳು ಯಮ ನಿಯಮ ಇವೆಲ್ಲವೂ ಸಹ ಇದಕ್ಕೇನೆ ಮತ್ತು ಸಾಲದಕ್ಕೆ ಬಹುಧಾ ಆಮಯ ಸ್ಯು ಸಾಕಷ್ಟು ರೋಗ ರುಜಿನಗಳು ಆಮಯ ಅಂದರೆ ರೋಗಗಳು ಅಂತ ಇದೆಲ್ಲವುದು ಸ್ಥೂಲ ಶರೀರಕ್ಕೆ ಸೂಕ್ಷ್ಮ ಶರೀರಕ್ಕೆ ಇಲ್ಲ ಮತ್ತು ಪೂಜಾ ಅವಮಾನ ಬಹುಮಾನ ಮುಖ ವಿಶೇಷ ಪೂಜೆ ಅಂದರೆ ಸನ್ಮಾನ ಅವಮಾನ ಅಂದರೆ ಅವಮಾನ ಇದೆಲ್ಲವುದು ಸಹ ಯಾವುದಕ್ಕೆ ಸ್ಥೂಲ ಶರೀರಕ್ಕೆ ಹಾರ ಹಾಕುವುದು ಯಾವುದಕ್ಕೆ ಸ್ಥೂಲ ಶರೀರಕ್ಕೆ ಅಲ್ವಾ ಹೀಗೆ ಮತ್ತು ಬಹುಮಾನ ಇವೆಲ್ಲವುದಕ್ಕೂ ಸಹ ಮುಖ ದ್ವಾರ ಯಾವುದು ಅಂದರೆ ಈ ಶರೀರವೇ ಸ್ಥೂಲ ಶರೀರವೇ ಸ್ಥೂಲ ಶರೀರ ಇಲ್ಲದೆ ಇದ್ರೆ ಅವರಿಗೆ ಸನ್ಮಾನ ಮಾಡಲಿಕ್ಕೂ ಆಗೋದಿಲ್ಲ ಅವಮಾನ ಮಾಡಲಿಕ್ಕೂ ಆಗೋದಿಲ್ಲ ಇದು ಇದಿಷ್ಟು ಈ ಸ್ಥೂಲ ಶರೀರ ಅಂದರೆ ಬಾಹ್ಯ ಸಂಸಾರಕ್ಕೆ ಸಂಬಂಧಪಟ್ಟಂಥ ವಿಷಯ ಈಗ ಒಂದೊಂದನ್ನೇ ನಾವು ನೋಡಬೇಕು ಇವಾಗ ಸಂಭವ ಅಂದರೆ ಉತ್ಪತ್ತಿ ಜರ ಅಂದರೆ ಮುಪ್ಪು ಮತ್ತು ಮರಣ ಅಂದರೆ ಮೃತಿ ಸ್ಥೌಲ್ಯಂ ಅವಯವ ಉಪಚಯ ಅಂದರೆ ಈ ಅವಯವಗಳು ಬೆಳೆಯುವುದನ್ನು ಸ್ಥೌಲ್ಯ ಅಂತ ಕರೀತಾರೆ ಮತ್ತು ಅದು ಅಪಚಯ ಆದರೆ ಅಂದರೆ ಅದು ಕೃಷ ಆಗ್ತಾ ಬಂದರೆ ಅದನ್ನು ಅಪಚಯ ಅಂತ ಕರೀತಾರೆ ಕೃಷ ಆಗುವುದು ಅಂದರೆ ಅಪಚಯ ಬೆಳೆಯುವುದು ಅಂದರೆ ಉಪಚಯ ಹೀಗೆ ಅಂತ ಮತ್ತೆ ಇಷ್ಟೇ ಅಲ್ಲ ಶೌಕ್ಲ್ಯ ಕಾರ್ಶ್ಯಾದಿ ವರ್ಣ ಬಹುವಿಧ ಒಬ್ಬೊಬ್ಬರ ಶರೀರ ಒಂದೊಂದು ಬಣ್ಣ ಅಲ್ವಾ ಭಾರತೀಯರ ಶರೀರವೇ ಎಷ್ಟೆಷ್ಟು ಬಣ್ಣ ಹೌದು ತಾನೆ ಮತ್ತೆ ಆ ಇದ್ದ ಬಣ್ಣ ಸರಿ ಇಲ್ಲ ಅಂತ ಮೇಲಿಂದ ಬಣ್ಣ ಹೌದು ತಾನೆ ಇನ್ನು ಬೇರೆ ಬೇರೆ ದೇಶದವರು ಬಣ್ಣ ಬೇರೆ ಬೇರೆ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಹೀಗೆ ಅಂತ ವರ್ಣಾ ಬಹುವಿಧ ಬಾಹ್ಯ ವಿಧ ಯೇಶ ಇವೆಲ್ಲವೂ ಸಹ ಈ ಸ್ಥೂಲ ಶರೀರದ ಹೊರಗಿನ ಲಕ್ಷಣಗಳು ಮತ್ತು ಇಷ್ಟಕ್ಕೆ ಮುಗಿದಿಲ್ಲ ಶಿಶುತ ಅಂದರೆ ಶೈಶವಾದಿ ಅವಸ್ಥೆ ಇವೆಲ್ಲವೂ ಸಹ ಕೌಮಾರಾವಸ್ಥೆ ಮತ್ತು ಯೌವನಾವಸ್ಥೆ ಮತ್ತು ವಾರ್ಧಕಾವಸ್ಥೆ ಇವೆಲ್ಲವೂ ಸಹ ಈ ದೇಹಕ್ಕೆ ಅಂಟಿಕೊಂಡು ಇರುತ್ತವೆ ಅದರ ಜೊತೆಗೆ ವರ್ಣಾಶ್ರಮಾದಿ ನಿಯಮ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ನಾನು ಹೇಳಿದೆ ಇವೆಲ್ಲವನ್ನೂ ಸಹ ಇವನು ಬ್ರಾಹ್ಮಣ ಇವನು ಕ್ಷತ್ರಿಯ ಇವನು ವೈಶ್ಯ ಇವನು ಶೂದ್ರ ಅಂತೆಲ್ಲ ನಾವು ಇಟ್ಟುಕೊಂಡು ತೀರ್ಮಾನ ಮಾಡೋದು ಯಾವುದರಿಂದಾಗಿ ಸ್ಥೂಲ ಶರೀರವನ್ನು ಅವಲಂಬಿಸುತ್ತೆ ಆದ್ದರಿಂದಾಗಿ ಎಲ್ಲ ನಿಯಮಗಳು ಆ ಶರೀರಕ್ಕೆ ಸೂಕ್ಷ್ಮ ಶರೀರಕ್ಕೆ ಇಲ್ಲ ಅದರೊಳಗಿನ ಆತ್ಮನಿಗೆ ಇದು ಯಾವುದೂ ಸಹ ಇಲ್ಲ ಇದನ್ನು ಕೇಳಿ ಆದರೆ ಮತ್ತು ಇದನ್ನೆಲ್ಲ ಯಾಕೆ ಮಾಡಬೇಕು ಅಂತ ಸಂಶಯ ಬರುತ್ತೆ ನಿಮಗೆ ಇರಲಿ ಹಾಗೇ ಸಂಶಯ ಸಂಶಯ ಬರಬೇಕು ಅದು ಒಳ್ಳೆಯ ಲಕ್ಷಣ ಆಶ್ರಮ ಮತ್ತು ಈ ಶರೀರಕ್ಕೇ ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ಅಲ್ವಾ ಮತ್ತು ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಹೀಗೆ ಈ ಎಲ್ಲ ಆಶ್ರಮದ ಶ್ರಮಗಳು ಅವುಗಳ ಪರಿಶ್ರಮ ಎಲ್ಲದಕ್ಕೂ ಯಾವುದಕ್ಕೆ ಈ ಸ್ಥೂಲ ಶರೀರಕ್ಕೆ ಹೊರಗಿನ ಸಂಸಾರ ಬಾಹ್ಯ ಶರೀರ ಮತ್ತು ಗೋತ್ರ ಸೂತ್ರಗಳು ಸಹ ಗೋತ್ರಗಳು ಉಂಟು ದೇವಸ್ಥಾನಕ್ಕೆ ಹೋಗ್ತೀರ ನೀವು ಪೂಜೆ ಮಾಡೋದಕ್ಕೆ ಯಾವ ಗೋತ್ರ ಅಂತಾರೆ ಅವರು ಹೇಳ್ತೀರಿ ನೀವು ಆ ಗೋತ್ರ ಎನ್ನುವಂಥದ್ದು ಈ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿದ್ದು ಅಲ್ವಾ ಸ್ಥೂಲ ಶರೀರ ರಹಿತನಾದವನಿಗೆ ಗೋತ್ರವೇ ಇಲ್ಲ ಹೌದು ತಾನೆ ಇದನ್ನು ಕೇಳಿದ ಮತ್ತು ನಿಮಗೊಂದು ಸಂಶಯ ಬರ್ತದೆ ಹಾಗಿದ್ರೆ ಸಂಸ್ಕಾರ ಮಾಡುವಾಗ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡುವಾಗ ಗೋತ್ರದ ಹೆಸರು ಹೇಳ್ತಾರಲ್ಲ ಹೌದು ಯಾಕೆ ಹೇಳ್ತಾರೆ ಅಂದರೆ ಅವನಿಗೆ ಈ ಸ್ಥೂಲ ಶರೀರದ ಮೇಲೆ ಇನ್ನೂ ಅಭಿಮಾನ ಹೋಗಿರಲ್ಲ ಅದಕ್ಕೋಸ್ಕರ ಅಯ್ಯೋ ನನ್ನ ಗೋತ್ರ ಬಿಟ್ಬಿಟ್ನಲ್ಲಪ್ಪ ಇವನು ಅಂತ ಮತ್ತೆ ಆಚೆ ಹೋಗದೆ ಅಲ್ಲೇ ಇದ್ಬಿಟ್ರೆ ಹೇಳ್ತಾನೆ ಸಂಸಾರಿಗಳಿಗೆ ಇದೆಲ್ಲ ಅದು ಅಂಟ್ಕೊಂಡು ಬಿಡುತ್ತೆ ಹಾಗಾಗಿ ಅದನ್ನು ಹೇಳಿಯೇ ಸಂಸ್ಕಾರಾದಿಗಳನ್ನು ಮಾಡ್ತಾರೆ ಯಾಕೆಂದ್ರೆ ಆ ಅಭಿಮಾನ ರಹಿತನಾದವನಿಗೆ ಯಾವುದೂ ಇಲ್ಲ ಆದವನಿಗೆ ಅಂದರೆ ನಿಜವಾದ ಸನ್ಯಾಸಿಗೆ ಅವನಿಗೆ ಇದು ಯಾವುದೂ ಸಹ ಇಲ್ಲ ಯಾಕೆ ಸ್ಥೂಲ ಶರೀರದ ಅಭಿಮಾನವನ್ನು ಬಿಟ್ಟಿರ್ತಾನೆ ಸ್ಥೂಲ ಶರೀರದ ಅಭಿಮಾನ ಯಾರಿಗೆ ಇರುವಾಗಷ್ಟೇ ಅಲ್ಲದೆ ಸ್ವತ್ ಮ್ಯಾಲೂ ಇರುತ್ತೋ ಅಂತವ್ರಿಗೆ ಇದನ್ನೆಲ್ಲ ಹೇಳಬೇಕಾಗತ್ತೆ ಹೀಗೆ ಅಂತ ಗೋತ್ರಸೂತ್ರಯ ನಿಯಮ ಮತ್ತು ಬ್ರಾಹ್ಮಣತ್ವ ಬ್ರಹ್ಮಚರ್ಯಾದಿಷು ಧರ್ಮ ಮತ್ತು ಅವರವರ ಕುಲಕ್ಕೆ ಸಂಬಂಧಪಟ್ಟಂಥ ಆಚಾರ ವಿಚಾರ ಇದೆಲ್ಲವೂ ಸಹ ಯಾವುದನ್ನು ಇಟ್ಕೊಂಡು ಈ ಸ್ಥೂಲ ಶರೀರವನ್ನೇ ಇಟ್ಕೊಂಡು ನಿಯಮ ಇಷ್ಟಾದ ಮೇಲೆ ಬಹುವಿಧ ಆಮಯಾಹ ನಾನಾ ತರಹದ ರೋಗಗಳು ತಲೆನೋವು ಹಲ್ಲನೋ ಹೊಟ್ಟೆನೋ ಎಷ್ಟೆಷ್ಟು ತರಹದ ನೋವಿದೆಯೋ ಎಷ್ಟೆಷ್ಟು ಥರದ ಕಾಯಿಲೆ ಕಸಾಲೆಗಳಿವೆಯೋ ಅವು ಸಹ ಸ್ಥೂಲ ಶರೀರಕ್ಕೆ ಸೂಕ್ಷ್ಮ ಶರೀರಕ್ಕೆ ಇಲ್ಲ ಹಾಗಾಗಿ ಇವೆಲ್ಲವೂ ಸಹ ಬಾಕ್ಯ ಸಂಸಾರ ಅದನ್ನು ಅವರೇ ಹೇಳ್ಬಿಡ್ತಾರೆ ಜ್ವರ ಶಿರೋವೇದನಾ ಎಲ್ಲವೂ ಸಹ ಈ ಸ್ಥೂಲ ಶರೀರಕ್ಕೆ ಮತ್ತು ಪೂಜಾ ಅವಮಾನ ಇವು ಸಹ ವಿಶೇಷವಾಗಿ ಸ್ಥೂಲ ಶರೀರಕ್ಕೆ ಒಬ್ಬರನ್ನು ಸನ್ಮಾನಿಸುವುದು ಅಥವಾ ಇನ್ನೊಬ್ಬರನ್ನು ಅಳೆಯುವುದು ಇನ್ನೊಬ್ಬರನ್ನು ಅವಮಾನಿಸುವುದು ನಿಂದಿಸುವುದು ಎಲ್ಲವುದು ಸಹ ಯಾವುದನ್ನು ಇಟ್ಟುಕೊಂಡು ಸ್ಥೂಲ ಶರೀರವನ್ನೇ ಇಟ್ಟುಕೊಂಡು ನಾನು ಮೊನ್ನೆನೆ ಇದನ್ನು ಹೇಳಿದ್ದೇನೆ ಹೀಗೆ ಅಂತ ಮತ್ತೆ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡ್ತಾರೆ ಹುಟ್ಟಿದಾಗ ನಾಮಕರಣ ಮಾಡೋದು ಇಟ್ಕೊಂಡು ಸ್ಥೂಲ ಶರೀರನ್ನೇ ಇಟ್ಕೊಂಡು ಅಲ್ವಾ ಜಾತಕ ಬರೆಸ್ತಾರೆ ಇಟ್ಕೊಂಡು ಸ್ಥೂಲ ಶರೀರ ಹುಟ್ಟಿದ ಸಮಯವನ್ನೇ ಇಟ್ಕೊಂಡು ಎಲ್ಲವೂ ಸಹ ಈ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿದ್ದು ಶರೀರ ಸೇ ಕ್ರಿಯಮಾನತ್ವಾತ್ ತತ್ತದ ಆಶ್ರಮ ಚಿಹ್ನಾಂಚೆ ಶರೀರವೇ ಉಪಲಭ್ಯಮಾನತ್ವಾತ್ ಅಷ್ಟೇ ಅಲ್ಲರಿ ಅವನವನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಸಿಂಬಲ್ಗಳನ್ನು ಸಹ ಹಾಕೋದು ಯಾವುದಕ್ಕೆ ಈ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟ ಅದು ಹೀಗಿರ್ಬೋದು 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 ಅಥವಾ ಸಿಂಗಲ್ ಇರ್ಬೋದು ಡಬಲ್ ಯಾವುದಾದ್ರು ಇರ್ಬೋದು ಈಗ ಸಾರಿ ಯಾರು ತಪ್ಪು ತಿಳ್ಕೊಳ್ಬೇಡಿ ಹಾಗಾಗಿ ಅವರವರ ಆಶ್ರಮ ಧರ್ಮಕ್ಕೆ ಸಂಬಂಧಪಟ್ಟ ಚಿಹ್ನೆಯನ್ನೂ ಸಹ ಧರಿಸುವುದು ಈ ಸ್ಥೂಲ ಶರೀರಕ್ಕೇ ಸ್ಥೂಲ ಸ್ಥೂಲಸ ಶರೀರ ಸೇ ಹೀಗೆ ಈಗಿಲ್ಲ ಒಂದು ಪ್ರಶ್ನೆ ಹಾಗಿದ್ರೆ ಇವುಗಳಿಂದ ಇದನ್ನೆಲ್ಲ ಮಾಡಿದಾಗ ಒಳಗಿನ ಈ ಸೂಕ್ಷ್ಮ ಸೂಕ್ಷ್ಮಶರೀರಕ್ಕೇನು ಆಗೋದೇ ಇಲ್ವಾ ಅಂದರೆ ಯದ್ಯಪ್ಯಂತರ ನಿಯಮ ಸಂತೇವ ಅಂತರಂಗಸ ವಾಸ್ತವಿಕವಾಗಿ ಈ ಕೆಲವು ಸಂಸ್ಕಾರಾದಿಗಳನ್ನು ಮಾಡ್ತಾರಲ್ಲ ಜಾತಕರ್ಮ ಇವೆಲ್ಲ ಈ ಸಂಸ್ಕಾರಗಳಿಂದ ಸೂಕ್ಷ್ಮ ಶರೀರಕ್ಕೂ ಆಗತ್ತೆ ಆದರೆ ಸ್ಥೂಲ ಶರೀರದ ಮೂಲಕ ಹೀಗೆ ಆದ್ರೂ ಸಹ ಯಾಕೆ ಇಷ್ಟೆಲ್ಲ ಹೇಳಿದ್ದು ಅಂದರೆ ಇದೆಲ್ಲವೂ ಪ್ರತ್ಯಕ್ಷವಾಗಿ ನಮಗೆ ಕಾಣುವುದು ಸ್ಥೂಲ ಶರೀರದ ಮೂಲಕ ಆದ್ದರಿಂದ ಈ ಎಲ್ಲ ನಿಯಮಗಳು ಸಹ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿದ್ದಾದ್ರೂ ಸಹ ಕೆಲವು ಸಂಸ್ಕಾರಗಳು ಸೂಕ್ಷ್ಮ ಶರೀರದವರೆಗೂ ಸಹ ಹೋಗ್ತವೆ ಅಷ್ಟು ಹಿನ್ನೆಲೆಯಲ್ಲಿ ಈ ಎಲ್ಲ ಆಚಾರ ವಿಚಾರಗಳನ್ನು ಮಾಡಿದಾಗ ತನಗೆ ಸೂಕ್ಷ್ಮ ಶರೀರಕ್ಕೆ ಒಳಿತಾಗತ್ತೆ ಎನ್ನುವಂಥ ಭ್ರಾಂತಿಯಿಂದಲಾದರೂ ಸಹ ಮಾಡಲಿ ಅಂತ ಹೇಳಿ ಸೂಕ್ಷ್ಮ ಸ್ಥೂಲ ಶರೀರಕ್ಕೆ ಇದನ್ನೆಲ್ಲ ಮಾಡೋದು ಆ ಭ್ರಮೆಯಿಂದಲಾದರೂ ಸಹ ಒಳಿತಾಗುವಂತಿದ್ರೆ ಆಗಿಬಿಡಲಿ ಅಂತ ಹೀಗೆ ಒಳಿತಾಗುವಂತಿದ್ದೆ ಅಂದರೆ ಯಾವ ಥರದ ಒಳಿತು ತನ್ಮೂಲಕ ಚಿತ್ತಶುದ್ಧಿ ತನ್ಮೂಲಕ ಆತ್ಮಜ್ಞಾನ ಆದರೆ ಆಗಲಿ ಹೀಗೆ ಅಧ್ಯಾಸ ಏನಾಪೀತೆ ನಿಯತಂ ಅರ್ಧ ಆರ್ದ ಅರ್ದ ಆದರ್ತವ್ಯ ಹೀಗೆ ಈ ಭ್ರಮೆಯಿಂದಲಾದರೂ ಸಹ ಇವೆಲ್ಲವನ್ನೂ ಸಹ ಶ್ರದ್ಧೆಯಿಂದ ಮಾಡಲೇಬೇಕು ಇಷ್ಟು ಹಿನ್ನೆಲೆಯಲ್ಲಿ ಏನು ಹೇಳಿದಂಗಾಯಿತು ಅಂದರೆ ಇಲ್ಲಿಯವರೆಗೆ ಈ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಹೇಳಿದ್ದಾಯಿತು ಏವಂ ಅನಾತ್ಮಾನ ಸ್ಥೂಲದೇಹಂ ದೇಹಂ ತನ್ಮೂಲಕಂ ಸಂಸಾರ ಬಂಧಂಚ ವರ್ಣ ಆಶ್ರಮಾದಿ ಧರ್ಮಾನುಷ್ಠಾನೇನ ಹೀಗೆ ಅನಾತ್ಮವಾದಂಥ ಸ್ಥೂಲ ಶರೀರ ತನ್ಮೂಲಕ ವರ್ಣ ಆಶ್ರಮ ಈ ಎಲ್ಲ ವಿಚಾರಗಳನ್ನು ಸಹ ತಿಳಿಸಿದ್ದಾಯಿತು ಈಗ ಆ ಸೂಕ್ಷ್ಮ ಶರೀರದ ವಿಚಾರವನ್ನು ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿ ಕೊಡ್ತೇವೆ ಸೂಕ್ಷ್ಮ ಶರೀರ ಅಂದರೆ ಏನೇನಿರಬೇಕು ತೊಂಬತ್ತ ನಾಲ್ಕನೆಯ ಶ್ಲೋಕ ಬುದ್ಧೀಂದ್ರಿಯಾಣಿ ಶ್ರವಣಂ ತ್ವಗಕ್ಷಿ ಘ್ರಾಣಂಚ ಜಿಹ್ವಾ ವಿಷಯಾವಬೋಧನಾಥ್ ವಾಕ್ವಾಣಿ ಪಾದ ಗುತಮಪ್ಯುಪಸ್ಥಂ ಕರ್ಮೇಂದ್ರಿಯಾಣಿ ಪ್ರವಣಾನಿ ಕರ್ಮಸು ಬುದ್ಧೀಂದ್ರಿಯಣಿ ಅಂದರೆ ಜ್ಞಾನೇಂದ್ರಿಯಗಳು ಅಂತರ್ಥ ಯಾವ್ಯಾವುದು ಅಂದರೆ ಶ್ರವಣಂ ಶ್ರೋತ್ರ ಮತ್ತು ತ್ವಕ್ ಚರ್ಮ ಮತ್ತು ಅಕ್ಷಿ ಕಣ್ಣು ಘ್ರಾಣಂ ಅಂದರೆ ನಾಸಿಕ ಜಿಹ್ವ ನಾಲಿಗೆ ಇವಿಷ್ಟನ್ನು ವಿಷಯಾವಬೋಧನಾತ್ ನಮಗೆ ಈ ಪ್ರಾಪಂಚಿಕ ವಿಷಯವನ್ನು ಅನುಭವಕ್ಕೆ ಕೊಡುವಂತಹ ದ್ವಾರಗಳಿವು ಅಂದರೆ ವಸ್ತುಗಳ ಜ್ಞಾನ ಈ ಐದು ಇಂದ್ರಿಯಗಳ ಮೂಲಕ ನಮಗೆ ಬರುತ್ತೆ ಹಾಗಾಗಿ ಇವುಗಳನ್ನು ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ ಅಥವಾ ಬುದ್ಧಿ ಇಂದ್ರಿಯಗಳು ಅಂತ ಕರೀತಾರೆ ಇವಿಷ್ಟೇ ಇದ್ದರೆ ಸಾಕ ಅಂತ ಪ್ರಶ್ನೆ ಇದರಿಂದ ಈ ಐದು ಇಂದ್ರಿಯಗಳಿಂದ ನಾವು ಹೊರಗಿನದನ್ನು ಅನುಭವಿಸ್ತೇವೆ ಒಳಕ್ಕೆ ಹಾಕ್ಕೊಳ್ತೇವೆ ಆದರೆ ಒಳಕ್ಕಿದ್ದಿದ್ದನ್ನು ಹೊರಗೆ ಹಾಕ್ಬೇಕಲ್ವಾ ಅದಕ್ಕೋಸ್ಕರ ಕರ್ಮೇಂದ್ರಿಯಗಳು ಸಹ ಬೇಕು ಅದನ್ನೇ ವಾಕ್ ಏನೋ ಒಂದಿಷ್ಟು ವಿಷಯ ಗೊತ್ತಿದೆ ಅದನ್ನು ಹೇಳಬೇಕು ಅಂದರೆ ವಾಗಿಂದ್ರಿಯ ಬೇಕು ಅಂದರೆ ಒಳಗಿದ್ದುದನ್ನು ಹೊರಗೆ ಹಾಕೋದು ಅದು ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಅಲ್ವಾ ಕೆಲವು ಜನ ವಾಗಿಂದ್ರಿಯವನ್ನು ಕೆಟ್ಟದ್ದನ್ನು ಹೇಳೋದಕ್ಕೇ ಬಯರ್ಸ್ಕೊಳ್ತಾರೆ ಮತ್ತು ಕೆಲವು ಜನ ಅದನ್ನು ಒಳ್ಳೆಯದನ್ನು ಹೇಳೋದಕ್ಕೇ ಬಳಸ್ಕೊಳ್ತಾರೆ ವಾಕ್ ಮತ್ತು ಪಾಣಿ ಪಾಣಿ ಅಂದರೆ ಕೈ ಅದು ಸಹ ಹಾಗೇನೆ ಕೈ ಕೆಲವು ಜನರಿಗೆ ಏನು ಅಂದ್ಕೊಂಡಿದ್ದೆ ಅಂದರೆ ಕೇವಲ ಅಲ್ಲಿದ್ದನ್ನು ತಗೊಳ್ಳೋದಷ್ಟೇ ಇದಕ್ಕೆ ಮಾತ್ರ ಕೈ ಇರೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಇಲ್ಲಿದ್ದು ಕೊಡೋದಕ್ಕೂ ಸಹ ಕೈ ಅಲ್ವಾ ಈಗ ನಾವೇನೋ ಒಂದು ಹೊಸದಾದಂಥ ಕಸೂತಿಯನ್ನು ಕೈಗಾರಿಕೆಯನ್ನು ಮಾಡ್ತೇವೆ ಯಾವುದ್ರ ಮೂಲಕ ಮಾಡ್ತೇವೆ ಕೈಯಿಂದ ಮಾಡ್ತೇವೆ ಮಾಡಿ ಯಾರಿಗೂ ಒಬ್ರಿಗೆ ಕೊಡಬೇಕು ಕೊಡುವುದು ಯಾವುದ್ರ ಮೂಲಕ ಕೈಯಿಂದ ಬರೀ ಆದಾನ ಅಷ್ಟೇ ಅಲ್ಲ ಅದರಿಂದ ಪ್ರಧಾನವೂ ಉಂಟು ನೋಡಿ ಕರ್ಮೇಂದ್ರಿಗಳ ವಾಸ್ತವಿಕವಾದ ಕೆಲಸ ಅದೇನೇ ಮತ್ತು ಪಾದಾಹ ಕಾಲು ಅದು ಸಹ ಒಳಗೆ ಹಾಕೋದಕ್ಕಲ್ಲ ಹೊರಗೆ ಹಾಕೋದಕ್ಕೇನೆ ದೇವಾಲಯಕ್ಕೆ ಹೋಗಬೇಕು ಪ್ರದಕ್ಷಿಣೆ ಹಾಕಬೇಕು ಏನು ಬೇಕು ಕಾಲಬೇಕು ಆಫೀಸಿಗೆ ಹೋಗಬೇಕು ಕಾಲಬೇಕು ಹೀಗೆ ಈ ಒಳಗಿನದನ್ನು ಹೊರಮುಖವಾಗಿ ತೆಗೆದುಕೊಂಡು ಹೋಗೋದಕ್ಕೆ ಕರ್ಮೇಂದ್ರಿಯ ಹೇಳಬೇಕು ಮೂರಾದು ಮತ್ತು ಗುದ ಗುದ ಅಂದರೆ ಮಲದ್ವಾರ ಡಿಸ್ಚಾರ್ಜ್ ಮಾಡೋದಕ್ಕೆ ಸ್ಥೂಲ ಪದಾರ್ಥಗಳನ್ನು ಮತ್ತು ಉಪಸ್ಥ ಅಂದರೆ ಜನನೇಂದ್ರಿಯ ಲಿಕ್ವಿಡ್ ರೂಪವಾದಂಥ ಹೊಲಸನ್ನು ಈ ಗುದದ್ವಾರದ ಸಾರಿ ಉಪಸ್ಥೆಯ ಮೂಲಕ ಜನನೇಂದ್ರಿಯದ ಮೂಲಕ ಆಚೆ ಹಾಕ್ತಾ ಇರ್ತೇವೆ ಒಟ್ಟಾರೆ ಕರ್ಮೇಂದ್ರಿಯಗಳ ಒಟ್ಟು ಕೆಲಸ ಏನು ಕೇಳಂದರೆ ಒಳಗಿನದನ್ನು ಹೊರ ಹಾಕೋದು ಜ್ಞಾನೇಂದ್ರಿಯಗಳ ಒಟ್ಟು ಸೂಕ್ಷ್ಮವಾದ ಕೆಲಸ ಅಂದರೆ ಹೊರಗಿನದನ್ನು ಒಳಗೆ ತಗೊಳ್ಳೋದು ಈ ವ್ಯವಸ್ಥೆಯನ್ನು ನೋಡಿದರೆ ಒಬ್ಬ ಮನುಷ್ಯ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯನಾ ಹೊರಗಿನದನ್ನು ಒಳಕ್ಕೆ ತಗೊಳ್ಬೇಕು ಮತ್ತು ಒಳಗಿದ್ದಿದ್ದನ್ನು ಹೊರಕ್ಕೆ ಹಾಕಬೇಕು ಇದೆರಡೂ ಸಹ ಪ್ರಕೃತಿಯ ನಿಯಮ ಹಾಂ ಆ ಸೂಕ್ಷ್ಮ ಶರೀರದ ಭಾಗ ಜ್ಞಾನೇಂದ್ರಿಯ ಪಂಚಕ ಮತ್ತು ಕರ್ಮೇಂದ್ರಿಯ ಪಂಚಕ ಇಷ್ಟೇ ಇದ್ದರೆ ಸಾಕ ಇಲ್ಲ ಕರ್ಮೇಂದ್ರಿಯಾಣಿ ಪ್ರವಣಾನಿ ಕರ್ಮಸು ಆ ವಿಶೇಷವಾಗಿ ಹೇಳ್ತಾರೆ ಅದಕ್ಕೋಸ್ಕರ ಈ ಕರ್ಮೇಂದ್ರಿಯಗಳಿದ್ದಾವಲ್ಲ ಇವು ಕರ್ಮಣಿ ಕರ್ಮಸು ಪ್ರವಣಾನಿ ಸದಾ ಕರ್ಮದಲ್ಲಿಯೇ ಸಹ ಅವು ತೊಡಗಿರುತ್ತವೆ ಏನಾದರೂ ಒಂದನ್ನು ಮಾಡ್ತಾನೇ ಇರ್ತವೆ ಪ್ರವಣಾನಿ ಅಂದರೆ ಅದರೊಳಗೆ ಆಸಕ್ತರಾಗಿ ತೊಡಕ್ಕೊಂಡು ಇರ್ತವೆ ವ್ಯಗ್ರವಾಗಿರ್ತವೆ ಅಂತ ತೊಡಗಿರ್ತವೆ ಅಂತ ಹೇಗೆ ಇಷ್ಟು ಹಿನ್ನೆಲೆಯಲ್ಲಿ ಸೂಕ್ಷ್ಮ ಶರೀರದ ಎರಡು ಭಾಗ ಹೇಳಿದಂಗಾಯಿತು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಅಲ್ಲಿಗೆ ಹತ್ತು ಭಾಗ ಆಯಿತು ಸೂಕ್ಷ್ಮ ಶರೀರದಿಂದ ಇಷ್ಟೇ ಅಲ್ಲ ಇನ್ನೂ ಉಂಟು ಮತ್ತು ಇನ್ನೇನುಂಟು ಅಂದರೆ ನಿಗದ್ಯತೆ ನಿಗದ್ಯತೆಂತಹಕರಣೀರಹಂ ಕೃತಿ ಸ್ವೃತ್ತಿ ಮನಸ್ತುಸಲ್ಪವಿಕಲ್ಪನಾ ಬುಧಿ ಪದಾರ್ಥ್ಯವಸಾಯ ಧರ್ಮ ಗುಣೇನ ಚಿತ್ತಂ ಇಲ್ಲಿಗೆ ಒಟ್ಟು ಎಷ್ಟು ಅವಯವ ಆಗುತ್ತೆ ಅಂತ ಲೆಕ್ಕ ಸಿಗುತ್ತೆ ನಮಗೆ ಈ ಹತ್ತಾಯಿತು ತೊಂಬತ್ನಾಲ್ಕನೇ ಶ್ಲೋಕದಲ್ಲಿ ಹೇಳಿದ್ದು ಹಾಗೆ ಇರಲಿ ಅದಾದಮೇಲೆ ಮುಂದಿನದು ಅಂತಃಕರಣ ಅಂತ ಒಂದು ಉಂಟು ಅಂತಃಕರಣ ಅಂತ ಒಂದು ವಸ್ತು ಅದಕ್ಕೆ ಎಷ್ಟಿವೆ ಅಂದರೆ ನಾಲ್ಕು ಭಾಗಗಳಿವೆ ಅದರೊಳಗೆ ಒಂದು ಮನಸ್ಸು ಅಂತ ಒಂದು ಮತ್ತು ಧೀಹಿ ಬುದ್ಧಿ ಅಂತ ಮತ್ತು ಮುಂದಿನದು ಅಹಂ ಅಂದರೆ ಅಹಂಕಾರ ಅಹಂಕಾರ ಅಂದರೆ ಕನ್ನಡದ ಅಹಂಕಾರ ಅಲ್ಲ ಕನ್ನಡದ ಅಹಂಕಾರ ಇಗೋ ಎನ್ನುವಂಥ ಅರ್ಥದಲ್ಲಿ ಬಂದಿತ್ತು ಶ ವೇದಾಂತದಲ್ಲಿ ಅಹಂಕಾರ ಅಹಂಕೃತಿ ಅಂತ ಹೇಳುವಂಥದ್ದು ಇಗೋ ಎನ್ನುವ ಅರ್ಥದಲ್ಲ ತಾನಲ್ಲದ್ದನ್ನು ತಾನು ಅಂತ ತಿಳಿಯುವುದು ಅಹಂಕಾರ ಅಂತ ಯಾವುದು ತಾನಲ್ಲವೋ ಅದನ್ನು ತಾನು ಅಂತ ತಿಳಿಯುವುದು ಅಹಂಕಾರ ಸ್ಥೂಲ ಶರೀರ ತಾನಲ್ಲ ಅದನ್ನೇ ಅದರ ಬಗ್ಗೆ ಅಭಿಮಾನ ತಾನು ಅಂತ ಅಂದ್ಕೊಳ್ತಾನೆ ಅದು ಅಹಂಕಾರ ಅಲ್ಲೂ ವಾಸ್ತವಿಕವಾಗಿ ಮುಂದಕ್ಕೆ ಮುಂದಕ್ಕೆ ಹೋದರೆ ಇದೇ ಅರ್ಥವೇ ಆದರೆ ನಾವು ಈ ಅರ್ಥನ ಭಾಳ ದೂರ ಸರಿತೀವಿ ಅಲ್ಲೂ ಹೇಗೆ ಕೇಳಿದರೆ ಅಹಂಕಾರ ಹೇಗೆ ಅಂದರೆ ವಾಸ್ತವಿಕ ತನ್ನಲ್ಲಿ ಏನಿಲ್ವೋ ತನ್ನಲ್ಲಿ ಇದೆ ಅಂತ ಅಂದ್ಕೊಂಡು ಅಹಂಕಾರ ಪಡ್ತಾನೆ ಅಂತ ಹೀಗೆ ಅಹಂ ಅಹಂಕೃತಿ ಮತ್ತು ಚಿತ್ತಮಿತಿ ಚಿತ್ತ ಅಂತ ಅಲ್ಲಿ ಏನು ಹೇಳಿದಂಗಾಯಿತು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಹತ್ತು ಮತ್ತು ನಾಲ್ಕು ಹದಿನಾಲ್ಕು ಆಯಿತು ಅಲ್ವಾ ವಿಶ್ವವೃತ್ತಿಭಿ ಅಂತ ಮನಸ್ತು ಸಂಕಲ್ಪ ವಿಕಲ್ಪನಾದಿಭಿ ಬುದ್ಧಿಪದಾರ್ಥ ದ್ಯವಸಾಯ ಧರ್ಮದ ಇಲ್ಲಿ ಒಂದನ್ನು ನೆನಪಿಟ್ಕೊಳ್ಬೇಕು ಏನು ಅಂದರೆ ವಾಸ್ತವಿಕವಾಗಿ ಈ ನಾಲ್ಕು ನಾಲ್ಕಲ್ಲ ಒಂದೇ ಅಂತಃಕರಣ ಎನ್ನುವಂಥದ್ದು ಒಂದೇ ಆ ಅಂತಃಕರಣ ತಾನು ಮಾಡುವ ಕೆಲಸದಿಂದಾಗಿ ಬೇರೆ ಬೇರೆ ಹೆಸರನ್ನು ತಾಳತ್ತೆ ಅಂತಃಕರಣ ಸಂಶಯಗೊಂಡ್ರೆ ಅಥವಾ ಗಲಿಬಿಲಿಗೊಂಡ್ರೆ ಅದಕ್ಕೆ ಮನಸ್ಸು ಅಂತ ಹೆಸರು ಅದೇ ಅಂತಃಕರಣವೇ ಒಂದು ನಿರ್ಧಾರವನ್ನು ಮಾಡಿದರೆ ಅಂದರೆ ಸರಿಯಾದ ನಿರ್ಣಯವನ್ನು ಕೈಗೊಂಡ್ರೆ ಅದಕ್ಕೆ ಬುದ್ಧಿ ಅಂತ ಹೆಸರು ಅದೇ ಅಂತಃಕರಣವೇ ತನ್ನದಲ್ಲದ ಸ್ವರೂಪವನ್ನು ಅಂದರೆ ಬೇರೆ ತಾನು ಅಂತ ಅಂದ್ಕೊಂಡ್ರೆ ಅದಕ್ಕೆ ಅಹಂಕಾರ ಅಂತ ಹೆಸರು ಮತ್ತು ಅದೇ ಅಂತಃಕರಣವೇ ಯಾವಾಗಲೂ ಸಹ ಈ ದೇಹ ಮನಸ್ಸು ಇವುಗಳೇ ತಾನು ಅಂತಂದ್ಕೊಂಡು ಇವುಗಳ ಸುಖಕ್ಕಾಗಿ ಯೋಚನೆ ಮಾಡ್ತಾ ಇದ್ದರೆ ಅದಕ್ಕೆ ಚಿತ್ತ ಅಂತ ಹೆಸರು ಇನ್ನೂ ಮುಂದೆ ಹೇಳಬೇಕು ಅಂದರೆ ನೆನಪಿನ ರೂಪವನ್ನು ತಾಳಿದರೆ ಅದೇ ಅಂತಃಕರಣಕ್ಕೆ ಚಿತ್ತ ಅಂತ ಹೆಸರು ಚಿತ್ತ ಅಂದರೆ ಮೆಮೊರಿ ಕನ್ನಡದಲ್ಲಿ ಹೇಳ್ತಾರಲ್ಲ ಚಿತ್ತಭ್ರಮೆ ಹಾಗಾಗಿ ಅವನು ಒಂದೊಂದು ಕ್ಷಣಕ್ಕೆ ಒಂದೊಂದು ಮಾತನಾಡ್ತಾನೆ ಹಿಂದಿ ಏನು ಹೇಳಿದ್ದೇನೆ ಅಂತ ತ ಏನು ಹೇಳಿದ್ದಾನೆ ಅಂತ ಅವನಿಗೆ ನೆನಪು ಇರೋದಿಲ್ಲ ಹೀಗೆ ಅಲ್ಲಿಗೆ ನಿಗದ್ಯತೆ ನಿಗದ್ಯತೆಯಂತಹಕರಣಂ ಮನೋಧೀರಹಂ ಕೃತಿಶ್ಚಿತ್ತಮಿತಿ ಸ್ವವೃತ್ತಿಭಿ ಮನಸ್ಸು ಸಂಕಲ್ಪ ವಿಕಲ್ಪನಾದಿಭಿ ಭಿ ಧರ್ಮತಃ ಹಾಂ ಅತ್ರಭಿಮಾನದ ಅಹಮಿತ್ಯಹಂಕೃತಿ ಸ್ವಾರ್ಥಾನುಸಂಧಾನಗುಣೇನ ಚಿತ್ತ ಅಂತಃಕರಣ ಸ್ವೃತ್ತಿಭಿ ಒಂದೇ ಆದರೆ ಬೇರೆ 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 ವೃತ್ತಿ ವೃತ್ತಿ ಅಂದರೆ ಇನ್ನೇನಿಲ್ಲ ಒಂದು ಅಲೆ ಅಂತ ಅಂದ್ಕೊಳ್ಳಿ ನಮಗೆ ಅರ್ಥ ಆಗೋದಕ್ಕೋಸ್ಕರ ಅದು ಮನಸ್ಸು ಮತ್ತು ಬುದ್ಧಿ ಮತ್ತು ಅಹಂಕಾರ ಚಿತ್ತ ಎನ್ನುವಂಥ ರೀತಿಯಲ್ಲಿ ಅದು ಬೇರೆ ಬೇರೆ ಅಲೆಯಾಗಿ ಬಂದಾಗ ಬೇರೆ ಬೇರೆ ಹೆಸರನ್ನು ತಾಳ್ತದೆ ಇಷ್ಟು ಈ ಶ್ಲೋಕದ ವಿಚಾರ ಇಷ್ಟಾದ ಮೇಲೆ ಸತ್ವಾಂಶೋಪೇತೈ ಪ್ರತ್ಯೇಕಂ ಪಂಚಭೀ ಭೂತೈ ಕ್ರಮೇಣ ಜಾಯಮಾನಾನೇ ಅಲ್ಲಿಗೆ ಎಷ್ಟು ಹೇಳ್ದಂಗೆ ಆಯ್ತು ಇವಾಗ ಹತ್ತು ಮತ್ತು ನಾಲ್ಕು ಅಲ್ಲಿಗೆ ಹದಿನಾಲ್ಕು ಆಯಿತು ಇದಾದ ಮೇಲೆ ಇಷ್ಟಕ್ಕೆ ಆಗಲಿಲ್ಲ ಸೂಕ್ಷ್ಮ ಶರೀರದ ಸ್ವರೂಪ ಇನ್ನೂ ಮತ್ತು ಪುನಃ ಆ ಸೂಕ್ಷ್ಮ ಶರೀರದ ಕೆಲವು ಅವಯವಗಳು ಇದ್ದಾವೆ ಯಾವ್ಯಾವುದಪ್ಪ ಅಂದರೆ ಪ್ರಾಣಪಾನ ವ್ಯಾನೋದಾನಸಭವಸೌ ಪ್ರಾಣ ಸ್ವಯಮೇವ ವೃತ್ತಿಭೇದಾತ್ ವಿಕೃತೆರ್ಭೇದಾತ್ ಸುವರ್ಣ ವಾಸ್ತವಿಕವಾಗಿ ಪ್ರಾಣ ಎನ್ನುವಂಥದ್ದು ಒಂದೇ ಆದರೆ ತಾನು ಮಾಡುವ ಕೆಲಸದ ಭೇದದಿಂದಾಗಿ ಅದಕ್ಕೆ ಬೇರೆ ಬೇರೆ ಹೆಸರು ಎಷ್ಟು ಹೆಸರು ಅಂದರೆ ಐದು ಒಂದು ಪ್ರಾಣ ಇನ್ನೊಂದು ಅಪಾನ ವ್ಯಾನ ಉದಾನ ಸಮಾನ ಒಂದೇ ಪ್ರಾಣಕ್ಕೆ ಹೀಗೆ ಬೇರೆ ಬೇರೆಯ ಹೆಸರುಗಳು ಸ್ವಯಮೇವ ವೃತ್ತಿಭೇದಾತ್ ತಾನೇ ತನ್ನ ವೃತ್ತಿ ಅಂದರೆ ಮಾಡುವ ಕೆಲಸದ ಭೇದದಿಂದಾಗಿ ಅದು ವಿಕಾರವನ್ನು ಹೊಂದಿ ಬೇರೆ ಬೇರೆ ಹೆಸರನ್ನು ತಾಳ್ತದೆ ಹೇಗೆ ಅಂದರೆ ಬಂಗಾರದಂತೆ ಹೇಗೆ ಅಂದರೆ ನೀರಿನಂತೆ ಅಂತ ಅದೃಷ್ಟ ಅಂತ ಇಷ್ಟು ಹೇಳಿಬಿಟ್ರೆ ಏನೂ ಅರ್ಥ ಆಗೋದಿಲ್ಲ ಸ್ವಲ್ಪ ನೋಡೋಣ ಏನು ಅಂತ ಈಗ ನೋಡಿ ಬಂಗಾರ ಮೂಲತಃ ಒಂದೇ ಆದರೆ ಆ ಒಂದೇ ಬಂಗಾರವೇ ಅದರ ಆಕಾರ ಭೇದದಿಂದಾಗಿ ಇಲ್ಲಿಗೆ ಹಾಕ್ಕೊಳ್ಳೋದಾದರೆ ಬಳೆ ಇಲ್ಲಿಗೆ ಹಾಕ್ಕೊಳ್ಳೋದಾದರೆ ಉಂಗುರ ಇಲ್ಲಿಗೆ ಹಾಕ್ಕೊಳ್ಳೋದಾದರೆ ನೆಕ್ಲೆಸ್ ಅಲ್ವಾ ಇಲ್ಲಿಗೆ ಹಾಕ್ಕೊಳ್ಳೋದಾದರೆ ಓಲೆ ಹೌದು ತಾನೆ ಮತ್ತಿನ್ನು ಏನೇನೋ ಎಲ್ಲ ಆಭರಣಗಳಿರ್ತವೋ ಎಲ್ಲದಕ್ಕೂ ಬೇರೆ 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 ಹೆಸರು ಆದರೆ ಈ ಹೆಸರುಗಳು ಬೇರೆ ಯಾಕೆ ಬೇರೆ ಅಂದರೆ ಅವುಗಳ ಆಕಾರ ಬೇರೆ ಅವುಗಳನ್ನು ಧರಿಸುವ ದೇಹದ ಸ್ಥಳ ಬೇರೆ ಹೀಗೆ ಸ್ಥಳಭೇದಾತ್ ಆಕಾರ ಭೇದಾತ್ ಒಂದೇ ಸುವರ್ಣ ಬೇರೆ ಬೇರೆ ಹೆಸರನ್ನು ತಾಳುತ್ತೆ ಹೌದು ತಾನೆ ಹಾಗೆಯೇ ಒಂದೇ ಪ್ರಾಣವೇ ಅದು ಮಾಡುವ ಕೆಲಸದ ಭೇದದಿಂದಾಗಿ ಬೇರೆ ಬೇರೆ ಹೆಸರನ್ನು ತಾಳುತ್ತೆ ಇದು ಒಂದು ದೃಷ್ಟಾಂತ ಇದು ಸುವರ್ಣ ಅಲ್ಲಿ ಶ್ಲೋಕದಲ್ಲೇ ಉಂಟು ಸುವರ್ಣ ಸಲೀಲಮಿವ ಅಂತ ಸುವರ್ಣ ಸಲೀಲ ಅಂತ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಸುವರ್ಣ ಒಂದು ದೃಷ್ಟಾಂತ ಸಲೀಲ ಇನ್ನೊಂದು ದೃಷ್ಟಾಂತ ಆಮೇಲೆ ಸುವರ್ಣ ಸಲೀಲ ಅಂದರೆ ಬಂಗಾರದ ನೀರಿನಂತೆ ಅಂತ ಅರ್ಥ ಆಗಿಬಿಡುತ್ತೆ ಕೆಲವು ಜನರಿಗೆ ಬಂಗಾರದ ನೀರು ಅಂದ್ರೆ ಏನು ರೀ ಅಂತ ಮತ್ತ ಪುನಃ ಗಲಿಬಿಲಿ ಬಂಗಾರದ ನೀರಿನಂತೆ ಅಂತಲ್ಲ ಬಂಗಾರದಂತೆ ಮತ್ತು ನೀರಿನಂತೆ ಅಂತ ಹಾಂ ನೀರು ಹೇಗೆ ಅಂದರೆ ನೋಡಿ ನೀರು ಒಂದೇ ಆದರೆ ಹಂಡೆಯಲ್ಲಿ ತುಂಬಿದರೆ ಅದು ಮನೆ ನೀರು ಅಲ್ವಾ ಮತ್ತು ಟ್ಯಾಂಕಲ್ಲಿ ತುಂಬಿದರೆ ಟ್ಯಾಂಕಿನ ನೀರು ಹೌದು ತಾನೇ ಮತ್ತು ನದಿಯಲ್ಲಿದ್ದರೆ ಅದೇ ನದಿ ನೀರು ಹರಿತಾ ಇರುತ್ತೆ ಸರೋವರದಲ್ಲಿದ್ದರೆ ಸರೋವರದ ನೀರು ಮತ್ತು ಸಂಪಲ್ಲಿದ್ದರೆ ಸಂಪು ನೀರು ಬಾವಿಯಲ್ಲಿದ್ದರೆ ಬಾವಿ ನೀರು ತಾನೇ ಹಾಗೆ ವ್ಯವಹಾರ ಮಾಡೋದು ಇದು ಬಾವಿ ನೀರು ಇದು ಸಂಪು ನೀರು ಇದು ಟ್ಯಾಪಲ್ಲಿ ಬಂದ ನೀರು ಅಂತ ಅದರ ನೀರು ಎನ್ನುವಂತಹ ಈ ವಸ್ತು ಒಂದೇ ಹಾಗಿದ್ರೆ ಯಾಕೆ ಅಂದರೆ ಅದರ ಸ್ಥಳದಿಂದಾಗಿ ಬೇರೆ 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 ಹೆಸರು ಹೀಗೆ ಸುವರ್ಣಂ ಕಟಕಂ ಕೇಯೂರಂ ಕುಂಡಲಮಿತ್ಯಾದಿ ವಿಕೃತಿಭೇದ ತೃತೈರ್ಭೇದಿನ ಏಕಮೇವ ಜಲಂ ನದಿ ತಟಾಕಮಿತ್ಯಾದಿ ತಟಾಕಿತ್ಯಾದಿರೀತ್ಯ ಭೇದೇನ ಭವತಿ ಹಾಗೆಯೇ ಈ ಶರೀರದ ಒಳಗೆ ಸಂಚರಿಸುವಂತಹ ಈ ಪ್ರಾಣ ಯದ್ಯಪಿ ಒಂದೇ ಆದರೆ ಅದು ಮಾಡುವಂತಹ ಕೆಲಸದ ಭೇದದಿಂದಾಗಿ ಬೇರೆ ಬೇರೆಯ ಹೆಸರು ಹೇಗೆ ಅಂದರೆ ಹಾಗಿದ್ರೆ ಈ ಪ್ರಾಣವಾಯು ಅಂತ ನಾವು ಕರಿತೀವಿ ಇಲ್ಲಿ ಒಂದು ಕನ್ಫ್ಯೂಷನ್ ಮತ್ತು ಪುನಃ ಪ್ರಾಣವಾಯು ಮತ್ತು ಪ್ರಾಣ ಆ ಪ್ರಾಣವನ್ನೇ ಪ್ರಾಣವಾಯು ಅಂತಲೂ ಕರೀತಾರೆ ಪ್ರಾಣವಾಯುವೇ ಮತ್ತು ಪ್ರಾಣ ಹೇಗಿದೆ ಅಂತ ಕೇಳಿದರೆ ಅದು ಹಾಗೇ ಈ ಒಂದು ಸಂಸ್ಕೃತ ಭಾಷೆಯ ನಿಯಮ ನೋಡಿ ಸಿಂಧು ಅಂತ ಒಂದು ಶಬ್ದ ಇದೆ ಆ ಸಿಂಧು ಅನ್ನೋದು ಎಲ್ಲ ನದಿಗಳಿಗೂ ಕಾಮನ್ ಆಗಿ ಹೇಳುವಂತಹ ಶಬ್ದ ಸಿಂಧವ ಅಂದರೆ ನದಿ ಸಾಮಾನ್ಯ ಹೌದು ಆ ಶಬ್ದ ಅದರ ಜೊತೆಗೆ ಒಂದು ಪರ್ಟಿಕ್ಯುಲರ್ ಅಂತಹ ನದಿಗೂ ಸಹ ಸಿಂಧು ಅಂತ ಹೆಸರುಂಟು ಅಲ್ವಾ ಹೀಗೆ ಸಿಂಧು ಅನ್ನುವುದು ಒಂದು ನದಿಯ ಹೆಸರು ಹೌದು ನದಿ ಸಾಮಾನ್ಯ ಹೌದು ಹಾಗೆಯೇ ಈ ಪ್ರಾಣ ಎನ್ನುವಂಥದ್ದು ಮೂಲ ಪ್ರಾಣದ ಹೆಸರೂ ಹೌದು ಪ್ರಾಣದ ಭೇದವೂ ಹೌದು ಆ ಭೇದವಾದಂಥ ಪ್ರಾಣ ಹೇಗೆ ಕೇಳಿದರೆ ಮುಖ ನಾಸಿಕಾಭ್ಯಾಮ್ ನಿಷ್ಕ್ರಮಣಂ ನಿಷ್ಕ್ರಮಣ ಪ್ರವೇಶನ ಯಾವ ಗಾಳಿ ಮುಖ ಮತ್ತು ನಾಸಿಕಗಳಿಂದ ಸಂಚಾರವಾಗುತ್ತೆ ವಾಸ್ತವಿಕವಾಗಿ ನಾಸಿಕದಿಂದಲೇ ಸಂಚಾರ ಆಗಬೇಕು ನಾವು ಕಷ್ಟಪಟ್ಟು ಮೂಗಿನಲ್ಲಿ ಉಸಿರಾಟ ಮಾಡ್ತೇವೆ ಈ ಎಚ್ಚರಾವಸ್ಥೆಯಲ್ಲಿ ಮೂಗಲ್ಲು ಉಸಿರಾಡಾಟ ಮಾಡ್ತೇವೋ ಬಾಯಲ್ಲಿ ಉಸಿರಾಟ ಮಾಡ್ತವೋ ಅಂತ ನನಗೆ ಗೊತ್ತಿರೋದಿಲ್ಲ ಆದರೆ ಆ ನಿದ್ರಾವಸ್ಥೆಗೆ ಹೋದಾಗ ನೂರಕ್ಕೆ ತೊಂಬತ್ತರಷ್ಟು ಜನ ಬಾಯಲ್ಲೇ ಉಸಿರಾಡೋದು ಮತ್ತು ಮೂಗಲ್ಲು ಉಸಿರಾಟ ಮಾಡೋದು ಅಂದರೆ ಬೇರೆಯವ್ರಿಗೆ ನಿದ್ದೆ ಬರೋದಿಲ್ಲ ನಿದ್ದೆ ಕೊಡೋದಿಲ್ಲ ಅವರು ಸಾರಿ ನಾನು ಇದು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಶಾಸ್ತ್ರ ಅದೆರಡನ್ನೂ ಹೇಳುತ್ತೆ ಮೂಗಲ್ಲು ಉಸಿರಾಟ ಮಾಡ್ತಾರೆ ಬಾಯಲ್ಲೂಸ ಮಾಡ್ತಾರೆ ಹೇಗೆ ಅಂತ ಒಟ್ಟಾರೆ ಈ ಮೂಗಿನ ಮೂಲಕ ಬಾಯಿಯ ಮೂಲಕ ಸಂಚರಿಸಿದಾಗ ಆ ಪ್ರಾಣವಾಯುವಿಗೆ ಮೂಲ ಪ್ರಾಣ ಒಂದೇ ಅದಕ್ಕೆ ಪ್ರಾಣವಾಯು ಅಂತ ಹೆಸರು ಪ್ರಾಣ ಅಂತ ಹೆಸರು ಆಯಿತು ಮತ್ತು ಇದೇ ವಾಯುವೇ ಅಪಾನಂ ಅಂದರೆ ಅಪಾನನಂ ಮಲಾದೀನಂ ಅಧೋನಯನಂ ನಾವು ಆಹಾರವನ್ನು ತಿಂತೇವೆ ಅಲ್ವಾ ತಿಂದಂಥ ಆಹಾರ ನಮ್ಮ ಈ ಏನು ಕರುಳಿನಲ್ಲಿ ಪಚನ ಆಗ್ತಾ ಇರುತ್ತೆ ಪಚನ ಆದದ್ದು ಅಲ್ಲೇ ಇದ್ದುಬಿಟ್ಟರೆ ಏನು ಕಥೆ ಆ ಪಚನ ಆದದ್ದನ್ನು ಅದನ್ನು ಆಚೆ ಕಳಿಸ್ಬೇಕಲ್ಲ ಅದು ತಾನೆ ಆ ಪಚನ ಆದ ಆಹಾರವನ್ನು ಇದು ದೇಹಕ್ಕೆ ಬೇಡ ಅಂತ ಉಳಿದದ್ದನ್ನು ಅದನ್ನು ಗುದದ್ವಾರದ ಮೂಲಕ ಆಚೆ ಕಳಿಸುತ್ತಲ್ಲ ಅದಕ್ಕೆ ಅಪಾನವಾಯು ಅಂತ ಹೆಸರು ಆ ಅಪಾನನ ಅಂದರೆ ಮಲಾದಿಗಳನ್ನು ಕೆಳಮುಖವಾಗಿ ತಳ್ಳುವುದು ಅಂತ ಅರ್ಥ ಈ ಕೆಲಸವನ್ನು ಮಾಡದಿದ್ದರೆ ಏನಾದೀತು ವಿಚಾರ ಮಾಡಿ ಅಪಾನನ ಮತ್ತು ವ್ಯಾನನಂ ವ್ಯಾನನಂ ಅಂದರೆ ನಾವು ತಿಂದಂತಹ ಈ ಎಲ್ಲ ಪದಾರ್ಥಗಳನ್ನು ಸಹ ಯಾವ್ಯಾವ ಭಾಗಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಸಪ್ಲೈ ಆಗುವ ಹಾಗೆ ಕಳಿಸಿಕೊಡುತ್ತೆ ಅದು ಅದಕ್ಕೆ ವಾಯು ಅಂತ ಹೆಸರು ಅಂದರೆ ಪ್ರಾಣವೇ ಈ ಕೆಲಸ ಮಾಡಿದಾಗ ಅದಕ್ಕೆ ವ್ಯಾನ ಅಂತ ಹೆಸರು ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದೊಂದು ರೀತಿಯ ಎಲ್ಲದಕ್ಕೂ ಸಹ ಅದು ಸಪ್ಲೈ ಮಾಡ್ತಾ ಇರುತ್ತೆ ಎಷ್ಟೆಷ್ಟು ಬೇಕೋ ಅಂತ ಈಗ ನೋಡಿ ಉದಾಹರಣೆಗೆ ಕೈಕಾಲುಗಳಿಗೆ ಜಾಸ್ತಿ ಬೇಕು ಕಣ್ಣಿಗೆ ಮತ್ತು ಬೇರೆ ಬೇರೆ ಆಯುಗಳಿಗೆ ಸ್ವಲ್ಪ ಸಾಕಾಗುತ್ತೆ ಇಲ್ಲಿ ಸಪ್ಲೈ ಮಾಡೋದಷ್ಟೇ ಕಣ್ಣಿಗೂ ಸಪ್ಲೈ ಮಾಡಿಬಿಟ್ರೆ ಈಚೆ ಬಂದುಬಿಡುತ್ತೆ ಅದಷ್ಟೇ ಅಲ್ವಾ ಈ ಕಣ್ಣಿಗೆ ಸ್ವಲ್ಪ ಸಾಕಾಗುತ್ತೆ ಅಷ್ಟನ್ನೇ ಈ ಸ್ಥೂಲವಾದಂಥ ಕಾಲುಗಳಿಗೆ ಕೈಗಳಿಗೆ ಸಪ್ಲೈ ಮಾಡಿದರೆ ಕೆಲಸ ಆಗೋಲ್ಲ ಅದಕ್ಕೋಸ್ಕರ ವ್ಯಾನಸರ್ವ ಶರೀರಗ ಅದು ಎಲ್ಲ ಕಡೆಗೂ ಸಂಚಾರ ಮಾಡಿ ಓ ಇಲ್ಲಿ ಸರಿಯಾಗಿ ಸಪ್ಲೈ ಆಯಿತಾ ಇಲ್ಲಿ ಸರಿಯಾಗಿ ಸಪ್ಲೈ ಆಯಿತಾ ಅಂತ ಹಾಗೆ ಕೆಲಸ ಮಾಡುತ್ತಂತೆ ಹೇಗೆ ವ್ಯಾನನಂ ಅಶಿತ ಪೀತ ಅನ್ನರಸದೆ ನಾಡೀಮುಖು ವಿತನನಂ ಆ ನಾಡಿಯ ಮೂಲಕ ಎಲ್ಲ ಕಡೆಗೂ ಸಹ ಅದೇನು ಮಾಡುತ್ತೆ ಸಪ್ಲೈ ಮಾಡುತ್ತೆ ಹೇಗೆ ಇಷ್ಟಾದ ಮೇಲೆ ಮತ್ತು ಪ್ರಾಣ ಅಪಾನ ವ್ಯಾನ ಉದಾನ ಉದಾನವಾಯು ಅಂದರೆ ನಾವು ಆಹಾರವನ್ನು ತಿಂತೇವೆ ಮೇಲೆ ಹಾಂ ಸಾಕು ಅಂತ ನಮಗೊಂದು ಸಿಗ್ನಲ್ ಕೊಡತ್ತೆ ಆಗ ಅದು ಮೇಲಕ್ಕೆ ಬಂದು ಹೇಳುತ್ತೆ ಯಾವ ಬಾಯಿಂದ ನಾವು ತಿಂದವೋ ಅದೇ ಬಾಯಿಂದ ಶಬ್ದ ಮಾಡುತ್ತೆ ಓ ಅಂತ ತೇಗು ಈ ವ್ಯವಸ್ಥೆ ಎಲ್ಲ ನಾವು ಇವತ್ತು ಆಧುನಿಕ ಯುಗದಲ್ಲಿ ಇದ್ದೇವೆ ಹೇಗಿರುತ್ತೆ ಕೇಳಿದರೆ ಯಾವುದೋ ಒಂದು ಕೆಲಸ ಮಾಡ್ತೇವೆ ಉದಾಹರಣೆಗೆ ಡಿಗ್ಗಿಂಗ್ ಮಾಡ್ತಾ ಇರ್ತೇವೆ ನಾವು ಇಷ್ಟು ನಾವು ಡಿಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೇವೆ ಅದು ಅಷ್ಟಾಗಿದೆಯೋ ಇಲ್ವೋ ಅಂತ ನಮಗೆ ಗೊತ್ತಾಗೋದಿಲ್ಲ ಬಟ್ ಆ ಮಷಿನ್ನಿಗೆ ಒಂದು ವ್ಯವಸ್ಥೆ ಇರುತ್ತೆ ಅಷ್ಟು ಆಳಕ್ಕೆ ಹೋದಾಗ ಅದು ಸೌಂಡ್ ಮಾಡುತ್ತೆ ಹಾಂ ನೀನು ಅಂದ್ಕೊಂಡ ಹಾಗೆ ಇಷ್ಟಕ್ಕೆ ಆಳಕ್ಕೆ ಹೋಗಿದ್ದೇನೆ ನಾನಿವಾಗ ನೀನು ಬೇಕಿದ್ದು ಕೆಲಸ ನಿಲ್ಲಿಸು ಅಂತ ಬೀಪ್ ಸೌಂಡ್ ಬರುತ್ತಲ್ಲ ಇದು ಎಲ್ಲವುದೂ ಸಹ ನಾವು ಏನೇನು ಹೊಸ್ತನ್ನು ಕಂಡಿಡ್ಕೊಂಡ್ರೂ ಸಹ ಎಲ್ಲ ಇಲ್ಲೇ ರೀ ನಾನು ಮೊನ್ನೆ ವೈದ್ಯರ ಹತ್ರ ಹೋಗಿದ್ದೆ ಅವರು ಈ ಇದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಕೊಡ್ತಾ ಒಂದು ಮಾತಂದರು ಸ್ಪೆಷಲಿಸ್ಟ್ ಅವರು ಮೊದಲೆಲ್ಲ ಕೈ ಹಾಕಿ ತಿರುಸ್ತಿದ್ವಿ ಈ ರೂಟ್ ಕೆನಲ್ ಟ್ರೀಟ್ಮೆಂಟ್ ಕೊಡಬೇಕಿದ್ರೆ ಇವಾಗ ಹಾಕಿ ಮಾಡೋದಿಲ್ಲ ನಾನು ಅದನ್ನು ಮಷೀನಲ್ಲಿ ಮಾಡ್ತೇನೆ ನೋಡಿ ಅಂತ ಹೇಳಿದರು ಮಷೀನಲ್ಲಿ ಮಾಡಿದರು ನಿಮಗೆಲ್ಲ ಗೊತ್ತಿರಬೇಕಿದೆ ಪ್ರಾಯಶ ಆಗ ನಾನು ಒಂದು ಕ್ವಶನ್ ಕೇಳಿದೆ ಅಲ್ಲ ನೀವು ಕೈಯಲ್ಲಿ ಮಾಡುವಾಗ ತಿರುವಿ ತಿರುವಿ ಎಷ್ಟು ಆಳ ಹೋಯ್ತೋ ಇಲ್ಲ ಅಂತ ಹೀಗೆ ಮೆಜರ್ ನಿಮಗೆ ಅದು ಯಾಕೆ ಗೊತ್ತಾಗುತ್ತೆ ಮಷೀನಲ್ಲಿ ಇಟ್ಟಾಗ ಒಂದೇ ಸಲ ಪೂರ್ತಿ ಕೆಳಗಡೆ ಹೋದ್ರೆ ಏನು ಕತೆ ಅಂತ ಕೇಳಿದೆ ನಾನು ನಾನು ಅದನ್ನು ಕೇಳಿ ಒಂದು ಮಾತಂದೆ ಹುಚ್ಚುಚ್ಚ ಪ್ರಶ್ನೆ ಅಂತ ಅಂದ್ಕೊಳ್ಬೇಡಿ ಅಂತಲೂ ಅಂದೆ ನಾನು ಇಲ್ಲ ಅವ ಒಂದು ಮಾತಂದರು ಇಲ್ಲ ನೋಡಿ ನಾನು ಮಷಿನ್ ಸೆಟ್ ಮಾಡ್ತೇನೆ ಇಲ್ಲಿ ಈ ಆಳಕ್ಕೆ ನಮಗೆ ಬೇಕಾದದ್ದು ಅದಾದ ತಕ್ಷಣ ಬೀಪ್ ಸೌಂಡ್ ಬರುತ್ತೆ ನೋಡಿ ಅಂತಂದರು ಸೌಂಡ್ ಬಂತು ಅದು ಸೊ ನಾವು ಆಧುನಿಕವಾಗಿ ಇವತ್ತು ಇಷ್ಟೆಲ್ಲ ಕಂಡುಕೊಂಡಿದ್ದೀವಲ್ಲ ಇದ್ರದ್ದು ಎಲ್ಲಿದ್ದೋ ಒಂದು ಬೇರು ಇಲ್ಲೇ ಇದೆ ಅಂತ ಮತ್ತೆ ಮನ ಹಾಗೆ ನಿನಗೆ ದೇಹಕ್ಕೆ ಸಾಕಾಗುವಷ್ಟು ಇವಾಗ ತುಂಬಿದೆ ಯು ಕ್ಯಾನ್ ಸ್ಟಾಪ್ ಅಂತ ಒಳಗಡೆಯಿಂದ ಉದ್ಗಿರ ಅಂದರೆ ತೇಗು ಬರುತ್ತೆ ಅದನ್ನು ಯಾವುದು ಆ ಪ್ರಾಣವಾಯುವೇ ಆ ಆಹಾರದ ಜೊತೆ ಜೊತೆಗಿದ್ದು ಆ ಸರ್ಫೇಸ್ ಲೇವಲ್ಲಿ ಬಂದ ತಕ್ಷಣ ಏನು ಮಾಡುತ್ತೆ ಮೇಲಕ್ಕೆ ಬಂದು ಸಿಗ್ನಲ್ ಕೊಡುತ್ತೆ ಅದು ಉದಾನ ಅದನ್ನು ಮಾಡುತ್ತೆ ಇನ್ನೊಂದು ಈ ಕೆಲಸ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ಕೆಲಸ ಎಲ್ಲ ಬೇಡದ್ದು ಸೇರ್ಕೋಬಿಡುತ್ತೆ ಅದು ಈ ಮಲಮೂತ್ರ ದ್ವಾರಗಳಿಂದಲೂ ಆಚೆ ಹೋಗಲ್ಲ ಆವಾಗ ಅದೇ ಏನು ಮಾಡುತ್ತೆ ಅಂದರೆ ವಾಮಿಟ್ ಮಾಡಿಸುತ್ತೆ ಹಾಗೆ ಉದಾನ ಊರ್ಧ್ವನಯನ ಉದಾನನಂ ವಮನಕಾಲೆ ಹೀಗೆ ಅಂತ ಇಷ್ಟಾದ ಮೇಲೆ ಭುಪ್ತ ಅನ್ನರಸಾದೇಹ ಪಾಕಾರ್ಥಂ ಜಠರಾಗ್ನೆ ಸಮನ್ನಯನ ಸಮಾನನಂ ನಾವು ಊಟ ಮಾಡ್ತೇವೆ ಊಟ ಮಾಡಿ ಆದಮೇಲೆ ಈ ಆಹಾರ ಒಂದು ಕಡೆಗೆ ಇರತ್ತೆ ಸಮಾನ ಅಂದರೆ ಸಮಾನ ಅಂದರೆ ಅದು ಇಲ್ಲಿರತ್ತಂತೆ ಕಂಠ ದೇಶದಲ್ಲಿ ಅದು ಅಲ್ಲಿದ್ದಕೊಂಡೇ ಆಹಾರಗಳನ್ನೆಲ್ಲ ನೋಡತ್ತಂತೆ ಸಮಾನವಾಗಿ ಆಯಿತೋ ಇಲ್ಲವೋ ಈ ವ್ಯಾನವಾಯು ಮಾಡುತ್ತೆ ಅದ್ರ ಮೇಲೆ ಇದೊಂಥರ ಇನ್ಸ್ಪೆಕ್ಷನ್ ಮತ್ತೆ ಸರಿ ಹೋಯ್ತೋ ಇಲ್ವೋ ಅಂತ ಹೇಳಿ ಅದು ಎಲ್ಲವನ್ನು ಮತ್ತು ಅದು ಏನಾದ್ರು ವ್ಯತ್ಯಾಸ ಆದದ್ದಿದ್ರೆ ಅದು ಸರಿ ಮಾಡುತ್ತೆ ಹೀಗೆ ಈ ಪ್ರಾಣಾಪಾನ ವ್ಯಾನೋದಾನ ಸಮಾನ ಭವತ್ಯಸೌ ಪ್ರಾಣ ಒಂದೇ ವಾಯುವೆ ಬೇರೆ ಬೇರೆ ಸ್ಥಳದಲ್ಲಿ ಇದ್ದು ಕೆಲಸ ಮಾಡಿದಾಗ ಬೇರೆ ಬೇರೆ ಕೆಲಸ ಮಾಡಿದಾಗ ಅದಕ್ಕೆ ಹೀಗೆ ಬೇರೆ ಬೇರೆ ಹೆಸರು ತಾನೇ ಒಂದೇನೆ ಸ್ವಯಮೇವ ವೃತ್ತಿಭೇದಾತ್ ವಿಕೃತೆ ಭೇದಾತ್ ತಾನೇ ತನ್ನ ಕೆಲಸದಿಂದ ಭೇದವನ್ನು ತಾಳುತ್ತೆ ಇದು ಲೋಕದಲ್ಲೂ ಸಹ ನಾವು ಕಾಣ್ತೇವೆ ಒಬ್ಬನೇ ಮನುಷ್ಯ ಮನೆಯಲ್ಲಿದ್ದರೆ ತಂದೆ ಆಫೀಸಿಗೆ ಹೋದರೆ ಅಲ್ಲೇನೋ ಅವನೇ ಒಂದು ಡಿಸಿಗ್ನೇಷನ್ ಇರುತ್ತೆ ಅಲ್ವಾ ಮತ್ತು ಅವನೇ ಕಾರನ್ನು ಡ್ರೈವ್ ಮಾಡಿದ್ರೆ ಅವನೇ ಚಾಲಕ ತಾನೆ ಮತ್ತೆ ಹೀಗೆ ಅವನು ಮಾಡುವಂಥ ಕೆಲಸದಿಂದಾಗಿ ಅದೆಷ್ಟು ಹೊತ್ತು ಅವರವರಿಗೆ ಬೇರೆ ಬೇರೆ ಹೆಸರು ಮತ್ತು ಮಾವನಿಗೂ ಅಳಿಯ ಅಳಿಯ ಇದ್ದರೆ ಮಾವ ಹೌದು ತಾನೆ ಹೀಗೆಲ್ಲ ಒಂದನ್ನು ಇಟ್ಕೊಂಡು ಇನ್ನೊಂದು ಭೇದ ಅಷ್ಟು ಹಿನ್ನೆಲೆಯಲ್ಲಿ ಎಷ್ಟಾಯಿತು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹೌದು ತಾನೇ ಹೀಗೆ ಶಾಸ್ತ್ರದ ಪರಿಭಾಷೆಯಲ್ಲಿ ಸೂಕ್ಷ್ಮ ಶರೀರ ಅಂದರೆ ಈ ಹತ್ತೊಂಬತ್ತು ಅವಯವಗಳಿಂದ ಕೂಡಿದ್ದು ಇನ್ನು ಸಹ ಸೂಕ್ಷ್ಮ ಶರೀರ ಅಂದರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮತ್ತು ಈ ಅಂ ಅಂತಃಕರಣ ಚತುಷ್ಟಯ ಅಂತ ಹೇಳಿ ಬರೋಣ ನೆನಪಿಗೆ ಸುಲಭ ಪ್ರಾಣ ಪಂಚಕ ಹತ್ತೊಂಬತ್ತು ಇದನ್ನು ಈ ಅಂತಃಕರಣದಲ್ಲಿ ನಾಲ್ಕು ಭೇದವನ್ನು ಇಲ್ಲಿ ಮಾಡಿ ಹೇಳಿದ್ದಾರೆ ಕೆಲವು ಕಡೆ ಏನು ಮಾಡುತ್ತೆ ಅಂದರೆ ಮನಸ್ಸು ಬುದ್ಧಿ ಈ ಎರಡನ್ನೇ ಇಟ್ಟುಕೊಂಡು ಹದಿನೇಳು ಅವಯವಗಳಿಂದ ಕೂಡಿದ್ದು ಅಂತಲೂ ಸಹ ಹೇಳೋದುಂಟು ಹೇಗಂದ್ರೂ ಒಂದೇ ಯಾಕೆಂದರೆ ಮೂಲತಃ ಅಂತಃಕರಣ ಒಂದೇ ಅದು ಮಾಡುವ ಕಾರ್ಯಭೇದದಿಂದಾಗಿ ಅಷ್ಟೇ ಅದು ಬೇರೆಯಾಗಿ ತೋರುತ್ತೆ ಇಷ್ಟಾದ ಮೇಲೆ ಏನು ಹೇಳಿದಂಗಾಯಿತು ಅಂದರೆ ಈಗ ಇಷ್ಟೇ ವಾಗಾದಿ ಪಂಚ ಶ್ರವಣಾಧಿ ಪಂಚ ಪ್ರಾಣಾದಿ ಪಂಚ ಅಭ್ರಮುಖಾಣಿ ಪಂಚ ಪಂಚ ಬುದ್ಧಾದ್ಯವಿದ್ಯಾಪಿಚ ಕಾಮ ಕರ್ಮಣಿ ಮತ್ತು ಪುರ್ಯಷ್ಟಕಂ ಶರೀರ ಮಾಹು ಇವಿಷ್ಟು ಶರೀರ ಯಾವ್ಯಾವುದು ಅಂದರೆ ವಾಗಾದಿ ಪಂಚ ವಾಕ್ ಪಾಣಿ ಪಾದ ಪಾಯಿ ಉಪಸ್ಥ ಕರ್ಮೇಂದ್ರಿಯ ಈ ಹಿಂದೆ ಹೇಳಿದ್ದೇನೆ ನೆನ್ಪಿಟ್ಟುಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಸೂಕ್ಷ್ಮವಾಗಿ ಮತ್ತೆ ತಿಳಿಸಿಕೊಡ್ತಾರೆ ಶ್ರವಣಾದಿ ಪಂಚ ಶ್ರೋತ್ರಂ ತ್ವಕ್ ಚಕ್ಷು ಘ್ರಾಣ ಬುದ್ಧಿ ಇಂದ್ರಿಯ ಇದು ಪ್ರಾಣಾದಿ ಪಂಚ ಪ್ರಾಣಪಂಚಗಳು ಅಭ್ರಮುಖಾನಿ ಪಂಚ ಅಭ್ರ ಅಂದರೆ ಆಕಾಶ ಅಂತ ಅರ್ಥ ಅಂದರೆ ಈ ಪಂಚಭೂತಗಳು ಇದ್ದಾವಲ್ಲ ಅವು ಅಲ್ಲಿಗೆ ಎಷ್ಟಾಯಿತು ಪಂಚ ಅಭ್ರಮುಖಾನಿ ಪಂಚ ಬುದ್ಧಾದ್ಯವಿದ್ಯಾಪಿಚ ಮತ್ತು ಎಲ್ ಬುದ್ಧಿ ಅವಿದ್ಯೆ ಅಂದರೆ ಅಜ್ಞಾನ ಕಾಮ ಕರ್ಮಣಿ ಪುರಿಯಷ್ಟಕಂ ಸೂಕ್ಷ್ಮ ಶರೀರಮ ಅಲ್ಲಿಗೆ ಇದೊಂದು ಅಷ್ಟಕ ಆಯಿತು ಅಂತ ಹೇಳ್ತಾರೆ ಯಾವ್ಯಾವುದು ಅಷ್ಟಕ ಅಂದರೆ ಈ ಎಂಟು ಪುರಿಯಷ್ಟಕಗಳಿಂದ ಕೂಡಿದ್ದು ಸೂಕ್ಷ್ಮ ಶರೀರ ಯಾವ್ಯಾವುದು ಅಂದರೆ ಮೊದಲನೇದು ವಾಗಾದಿ ಪಂಚಕ ಒಂದು ಮತ್ತು ಪಂಚಕ ಎರಡನೇದು ಪ್ರಾಣಪಂಚಕ ಮೂರು ಭೂತಪಂಚಕ ಅಂದರೆ ತೇಜೋ ವಾಯು ಆಕಾಶ ನಾಲ್ಕಾಯಿತು ಅದಾದ ಮೇಲೆ ಮತ್ತು ಬುದ್ಧಾದಿ ಚತುಷ್ಟಯ ಇದು ಒಂದಾಯಿತು ಅಲ್ಲಿಗೆ ಐದಾಯಿತು ಮತ್ತು ಅವಿದ್ಯಾ ಅವಿದ್ಯಾ ಎನ್ನುವಂಥದ್ದು ಆರಾಯಿತು ಕಾಮಹ ಏಳಾಯಿತು ಕರ್ಮ ಒಂದು ಎಂಟು ಈ ಇಷ್ಟನ್ನು ಪುರಿಯಷ್ಟಕ ಅಂತ ಕರಿತು ಸೂಕ್ಷ್ಮ ಶರೀರಕ್ಕೆ ಸಂಬಂಧಿಸಿದವು ಸ್ಥೂಲ ಶರೀರದ ಒಳಗೆ ಈ ಪುರಿಯಷ್ಟಕ ಉಂಟು ಈಗ ಇಲ್ಲೊಂದು ಪ್ರಶ್ನೆ ಇಲ್ಲಿವರೆಗೆ ಶರೀರವನ್ನು ತಿಳಿಸಿದರು ಆದರೆ ಈ ಸೂಕ್ಷ್ಮ ಶರೀರ ಇದೂ ಸಹ ಪರಾರ್ಥತ್ವಾತ್ ಅದೂ ಸಹ ಇನ್ಯಾವುದೋ ಒಂದಕ್ಕಾಗಿ ಇರುತ್ತೆ ಹಾಗಾಗಿ ಅದೂ ಸಹ ಇದ್ಯಾವುದೂ ಸಹ ಆತ್ಮವಸ್ತುಗಳು ಅಲ್ಲ ಅಂತ ಇದನ್ನೆಲ್ಲ ಯಾಕೆ ಇಷ್ಟೆಲ್ಲ ಹೇಳಿದ್ದು ಅಂದರೆ ಆತ್ಮವಸ್ತು ಅಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಅನಾತ್ಮತ್ವ ಸ್ಪಷ್ಟಂ ಕಥಯತಿ ಇದು ಆತ್ಮವಸ್ತು ಅಲ್ಲ ಇದು ಸಹ ಅನಾತ್ಮ ವಸ್ತು ಅಂತ ಹೇಳ್ತಾರೆ ತೊಂಬತ್ತ ಒಂಬತ್ತನೆಯ ಶ್ಲೋಕ ಇದಕ್ಕೆ ಸುಮಾರು ಒಂದು ಮುಕ್ಕಾಲು ಪೇಜಷ್ಟು ವ್ಯಾಖ್ಯಾನ ಬರೆದಿದ್ದಾರೆ ಭಾಳ ಸೂಕ್ಷ್ಮವಾದಂಥ ವಿಚಾರವನ್ನು ತಿಳಿಸ್ತಾರೆ ಯಾಕೆಂದರೆ ಅದು ಸೂಕ್ಷ್ಮ ಶರೀರ ನೋಡಿ ಹೀಗೆ ಅಂತ ಯಾಕೆಂದರೆ ನಮಗೆಲ್ಲರಿಗೂ ಬಹಳಷ್ಟು ಸಂಶಯಗಳು ಬರ್ತವೆ ಇದರ ಬಗ್ಗೆ ಆ ಎಲ್ಲ ಸಂಶಯಕ್ಕೂ ಉತ್ತರ ಸಿಗತ್ತೆ ಸ್ವಲ್ಪ ನಿಧಾನವಾಗಿ ನೋಡೋಣ ಇದಂ ಶರೀರಂ ಶೃಣು ಸೂಕ್ಷ್ಮ ಸಂಜ್ಞಿತಂ ಗುರುಗಳು ಶಿಷ್ಯನಿಗೆ ಹೇಳ್ತಾರೆ ಈ ಸೂಕ್ಷ್ಮ ಶರೀರದ ಬಗ್ಗೆ ಹೇಳ್ತೇನೆ ಕೇಳಪ್ಪ ಲಿಂಗತ್ವ ಪಂಚೀಕೃತ ಭೂತ ಸಂಭವಂ ಸವಾಸನಂ ಕರ್ಮಫಲಾನುಭಾವಕಂ ಸ್ವಾಜ್ಞಾನತೋ ಅನಾಧಿರುಪಾಧಿರಾತ್ಮನಃ ಇದು ಸೂಕ್ಷ್ಮ ಶರೀರನಪ್ಪ ಇದಕ್ಕೆ ಇನ್ನೊಂದು ಹೆಸರು ಲಿಂಗ ಶರೀರ ಅಂತಲೂ ಉಂಟು ಶರೀರ ಅಂದರೂ ಒಂದೇ ಲಿಂಗ ಶರೀರ ಅಂದ್ರೂ ಒಂದೇ ಇದು ಅಪಂಚೀಕೃತ ಭೂತ ಸಂಭವಂ ನಿನ್ನೆ ದಿವಸ ಮತ್ತು ಹಿಂದಿನ ಉಪನ್ಯಾಸನ ಹೇಳಿದೆ ಈ ಸ್ಥೂಲ ಶರೀರ ಪಂಚೀಕೃತ ಭೂತಗಳಿಂದ ಆದದ್ದು ಅಂತ ಹೇಳಿದ್ದೆ ಸೂಕ್ಷ್ಮ ಶರೀರ ಪಂಚೀಕೃತ ಭೂತಗಳಿಂದ ಆದದ್ದಲ್ಲ ಅಪಂಚೀಕೃತ ಭೂತಗಳಿಂದ ಆದದ್ದು ಸಂಭವಂ ಮತ್ತು ಇದು ಹೇಗಿದೆ ಕೇಳಿದರೆ ಸವಾಸನಂ ಇದು ವಾಸನೆಯಿಂದ ಕೂಡಿದೆ ವಾಸನೆ ಅಂದರೆ ಕನ್ನಡದ ವಾಸನೆ ಅಲ್ಲ ಸಂಸ್ಕಾರಗಳ ಪೆಟ್ಟಿಗೆ ಇದು ಜನ್ಮ ಜನ್ಮಾಂತರದ ಸಂಸ್ಕಾರ ಇರೋದು ಎಲ್ಲಿ ಅಂದರೆ ಈ ಸೂಕ್ಷ್ಮ ಶರೀರದಲ್ಲಿ ಮತ್ತು ಕರ್ಮ ಕರ್ಮದ ಫಲವನ್ನು ಅನುಭವಿಸುವುದು ಇದೇ ಸೂಕ್ಷ್ಮ ಶರೀರವೇ ಸ್ವಾಜ್ಞಾನತೋ ಅನಾದಿ ಹಿ ಉಪಾಧಿರಾತ್ಮನಃ ಇದು ಈ ಆತ್ಮನಿಗೆ ಅನಾದಿ ಕಾಲದಿಂದಲೂ ಸಹ ಉಪಾಧಿಯಾಗಿ ಬಂದಿದೆ ಉಪಾಧಿಯಾಗಿ ಅಂದರೆ ಆತ್ಮನ ಇರುವಿಕೆಗೆ ಇದು ಪ್ರಕಟನ ಸ್ಥಾನ ಇಷ್ಟು ಈ ಶ್ಲೋಕದ ಅರ್ಥ ನೋಡೋಣ ಒಂದೊಂದನ್ನೇ ಏನು ಅಂದರೆ ಈ ಸೂಕ್ಷ್ಮ ಶರೀರವೇ ಆತ್ಮ ಆತ್ಮ ಅಂತ ಹೇಳಿದರೆ ಏನು ತಪ್ಪು ಯಾಕೆಂದರೆ ಸಾಯುವುದು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಹಾಗೇ ಹೋಗುತ್ತೆ ಹಾಗಾಗಿ ಸ್ಥೂಲ ಶರೀರಕ್ಕಿಂತಲೂ ಶರೀರ ಎಷ್ಟೋ ಜನ್ಮಗಳ ಕಾಲ ಹಾಗೇ ಬಂದಿರುತ್ತೆ ಹಾಗಾಗಿ ಇದನ್ನೇ ಆತ್ಮ ಅಂತ ಹೇಳಿದ್ರೂ ತಪ್ಪೇನು ಅಂತ ಮೊದಲನೇ ಪ್ರಶ್ನೆ ಸೂಕ್ಷ್ಮ ಶರೀರವನ್ನೇ ಆತ್ಮ ಅಂತ ಹೇಳಿಬಿಡಿ ಅಂತ ಅದಕ್ಕೆ ಉತ್ತರ ತಸ್ಯ ಜನ್ಯತ್ವಾದಪಿ ನಿತ್ಯಾತ್ಮರೂಪತ್ವ ನಿತ್ಯ ಅದೂ ಸಹ ಹುಟ್ಟತ್ತೆ ಯಾವುದು ಈ ಸೂಕ್ಷ್ಮ ಶರೀರ ಯಾವುದು ಹುಟ್ಟತ್ತೋ ಅದು ಆತ್ಮ ಅಲ್ಲ ಅಷ್ಟೇ ಅಲ್ಲ ಯಾವುದು ಹುಟ್ಟತ್ತೋ ಅದು ಒಂದು ದಿವಸ ಸಾಯತ್ತೆ ಯಜನ್ಯಂ ತದನಿತ್ಯಂ ಅಂತ ಈ ಎರಡು ಕಾರಣಗಳಿಂದ ಸೂಕ್ಷ್ಮ ಶರೀರವನ್ನು ಆತ್ಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಹುಟ್ಟಿದ್ದಕ್ಕಾಗಿ ಮತ್ತೆ ಅದು ಒಂದು ದಿವಸ ಸಾಯತ್ತೆ ಹುಟ್ಟಿದ್ದಕ್ಕೋಸ್ಕರ ಸಾಯತ್ತೆ ಹಾಗಾಗಿ ಹಾಂ ಇನ್ನೊಂದು ಏನು ಕೇಳಿದರೆ ಆದರೂ ಸ್ಥೂಲ ಶರೀರಕ್ಕಿಂತ ಇದರ ಒಂದು ವಿಶೇಷತೆ ಉಂಟು ಸ್ಥೂಲ ಶರೀರ ಪಂಚೀಕೃತ ಭೂತಗಳಿಂದ ಆದದ್ದು ಎಲ್ಲ ಮಿಶ್ರಣ ಆದರೆ ಸೂಕ್ಷ್ಮ ಶರೀರ ಅಪಂಚೀಕೃತ ಅಪಂಚೀಕೃತ ಅಂದರೆ ಪೃಥಿವ್ಯಪ್ತೇಜೋ ವಾಯು ಆಕಾಶ ಉಂಟಲ್ಲ ಇವುಗಳ ಮಿಶ್ರಣ ಅಲ್ಲಿಲ್ಲ ಅವುಗಳ ಅತ್ಯಂತ ಸೂಕ್ಷ್ಮವಾದಂಥದ್ದು ಅವುಗಳ ಸೂಕ್ಷ್ಮ ರೂಪವೇ ಶಬ್ದಸ್ಪರ್ಶ ರೂಪ ರಸಗಂಧ ಈ ತನ್ಮಾತ್ರೆಗಳೇ ಭೂತ ಸೂಕ್ಷ್ಮಗಳ ಅವುಗಳಿಗೆ ಅದಕ್ಕೆ ಹೆಸರೇ ಭೂತ ಸೂಕ್ಷ್ಮಗಳು ಅಂತ ಹೆಸರು ಸ್ವಾರಸ್ಯ ನೋಡಿ ಭೂತಗಳು ಪೃಥಿವ್ಯಪ್ತೇಜೋ ವಾಯು ಆಕಾಶ ಭೂತ ಸೂಕ್ಷ್ಮಗಳು ಶಬ್ದಸ್ಪರ್ಶ ರೂಪ ರಸಗಂಧಗಳು ಅವುಗಳಲ್ಲಿ ಪರಸ್ಪರ ಪಂಚೀಕರಣ ಎನ್ನುವಂಥದ್ದು ಇಲ್ಲ ಆಯಿತು ಇಷ್ಟಾದ ಮೇಲೆ ಇದಕ್ಕೆ ಲಿಂಗ ಶರೀರ ಅಂತ ಹೆಸರು ಸೂಕ್ಷ್ಮ ಶರೀರಕ್ಕೆ ಇನ್ನೊಂದು ಹೆಸರು ಯಾಕೆ ಇದನ್ನು ಶರೀರ ಅಂತ ಕರೀತಾರೆ ಅಂತ ಪ್ರಶ್ನೆ ಅದಕ್ಕೊಂದು ಕಾರಣ ಉಂಟು ಶರೀರವೂ ಸಹ ಜಡ ಸ್ಥೂಲ ಶರೀರ ಹೇಗೆ ಜಡವೋ ಸೂಕ್ಷ್ಮ ಶರೀರವೂ ಸಹ ಜಡ ಆದರೆ ಆ ಸೂಕ್ಷ್ಮ ಶರೀರ ಜಡವಾದ ಸೂಕ್ಷ್ಮ ಶರೀರವೂ ಸಹ ಅದು ಚೇತನದಂತೆ ಕೆಲಸ ಮಾಡಬೇಕಿದ್ರೆ ಅದೂ ಸಹ ಚೇತನವನ್ನು ಅವಲಂಬಿಸಿಕೊಂಡೇ ಇರುತ್ತೆ ಆದ್ದರಿಂದ ತಾನು ಚೇತನವನ್ನು ಅವಲಂಬಿಸಿಕೊಂಡಿದ್ದೇನೆ ಅನ್ನುವಂಥ ಲೀನಂ ಅರ್ಥಂ ಗಮಯತೀತಿ ಲಿಂಗಂ ಅಂತ ಲಿಂಗ ಅನ್ನೋದು ಡೆಫಿನೇಷನ್ ಏನು ಅಂದರೆ ಲಿಗಿ ಇತ್ಯಸ್ಮಾತ್ ಧಾತು ಜ್ಞಾಪಕಂ ಆತ್ಮನಃ ಆತ್ಮತತ್ವವನ್ನು ಜ್ಞಾಪಿಸಿಕೊಡುವಂತಹ ದೇಹ ಆದ್ದರಿಂದ ಅದನ್ನು ಶರೀರ ಅಂತ ಕರೀತಾರೆ ಮನಸ್ಸಿಗೆ ಬರೋದು ಕಷ್ಟ ಸ್ವಲ್ಪ ಸೂಕ್ಷ್ಮ ವಿಷಯ ನೋಡಿ ಹೆಸರೇ ಸೂಕ್ಷ್ಮ ಶರೀರ ಅಲ್ವಾ ಸ್ವಲ್ಪ ವಿಚಾರ ಮಾಡಿ ಈ ಸೂಕ್ಷ್ಮ ಶರೀರನ ನಾವು ನೋಡ್ಕೊಂಡು ಬಂದಿದ್ದೇವೆ ಪ್ರಾಣಪಂಚಕ ಭೂತ ಪಂಚಕ ಬುದ್ಧಿ ಇಂದ್ರಿಯ ಇವೆಲ್ಲವೂ ಜಡ ತಾನೆ ಈ ಜಡವಾದದ್ದು ಕೆಲಸ ಮಾಡಬೇಕು ಅಂದರೆ ಅದರ ಹಿಂದೆ ಒಂದು ಚೈತನ್ಯ ವಸ್ತು ಇರಲೇಬೇಕಲ್ಲ ಹಾಗೇ ಆ ಚೈತನ್ಯ ವಸ್ತು ಇದೇ ಅನ್ನೋದನ್ನು ನಾವು ಸ್ಥೂಲ ಶರೀರದಿಂದ ಅರಿತೇವೆ ಸ್ಥೂಲ ಶರೀರಕ್ಕೆ ಆ ಅನುಭವ ಬಂದದ್ದು ಸೂಕ್ಷ್ಮ ಶರೀರದ ಮೂಲಕ ಸೂಕ್ಷ್ಮ ಶರೀರ ಯಾಕೆ ಹೇಳ್ತದೆ ಅಂದರೆ ಚೈತನ್ಯವನ್ನು ಅವಲಂಬಿಸಿದ್ರಿಂದ ಹೇಳ್ತದೆ ಹಾಗಾಗಿ ಆ ಆತ್ಮವಸ್ತುವನ್ನು ನಮಗೆ ಜ್ಞಾಪಕಕ್ಕೆ ತರ್ತದೆ ಆದ್ದರಿಂದ ಅದಕ್ಕೆ ಲಿಂಗ ಅಂತ ಹೆಸರು ಮಧ್ಯದಲ್ಲಿ ಒಂದು ನಿಮಿಷ ಇಲ್ಲೇ ನಿಲ್ಲಿಸ್ತೇನೆ ಈ ವಿಷಯವನ್ನು ನಮ್ಮಲ್ಲಿ ಲಿಂಗ ಅಂತ ಶಬ್ದ ಉಂಟಲ್ಲ ಅಲ್ಲಿಗೆ ಏನು ಹೇಳ್ದಂಗಾಯಿತು ಗೊತ್ತಾ ಇವಾಗ ಶಿವನನ್ನು ಲಿಂಗಾಕಾರವಾಗಿ ಅದು ನಿರಾಕಾರದ ಸಂಕೇತ ಹೀಗೆ ಮಾಡ್ತಾರಲ್ಲ ಆದ್ರೂ ಸಹ ಅದು ಆತ್ಮವಸ್ತುವನ್ನು ನಮಗೆ ಸ್ಮರಣೆಗೆ ತಂದು ಕೊಡ್ತದೆ ಅದಕ್ಕೋಸ್ಕರ ಲಿಂಗ ನಮಗೇನಾಯಿತು ಕೇಳಿದರೆ ಅದು ಚಂದ ಕಾಣಲಿಲ್ಲ ಅಂತ ಮತ್ತು ಪುನಃ ಅವನಿಗೊಂದು ಆಕಾರ ಕಲ್ಪಿಸಿ ಮತ್ತು ಬೆಳ್ಳಿ ಕವಚ ಹಾಕಿ ಅವನಿಗೆ ಮೀಸೆ ಹಚ್ಚಿ ಏನೇನು ಮಾಡಿದ್ವಿ ನಾವು ಅಂತ ತಾತ್ಪರ್ಯ ಏನು ಕೇಳಿದರೆ ಓಹೋ ಚೈತನ್ಯವನ್ನು ಇದು ಪ್ರತಿನಿಧಿಸ್ತದೆ ಅದಕ್ಕೋಸ್ಕರ ಅವನನ್ನು ಲಿಂಗರೂಪಿ ಅಂತ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗ ಅಂತ ಲಿಂಗಾಷ್ಟಕ ಅಂತ ಶಿವನ ನಿಜವಾದ ರೂಪ ಅದು ಅಂದರೆ ಅವನಿಗೆ ಆಕಾರ ಇಲ್ಲ ಅಂತ ಆಕಾರ ಇಲ್ಲ ಅನ್ನೋದನ್ನು ಹೇಗೆ ಹೇಳಬೇಕು ಅಂದರೆ ಒಂದು ನಿರಾಕಾರದ ಮೂಲಕ ತಿಳಿಸ್ಬೇಕು ಬಹಳ ಕಷ್ಟ ಯಾವುದನ್ನು ಶಬ್ದದಿಂದ ಹೇಳಲಿಕ್ಕೆ ಆಗೋದಿಲ್ವೋ ಅದನ್ನು ಶಬ್ದದಿಂದಲೇ ಹೇಳಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಡಬೇಕು ನೋಡಿ ಅವನಿಗೆ ಆಕಾರ ಇಲ್ಲ ಅನ್ನೋದನ್ನು ಹೇಗೆ ತೋರಿಸ್ಬೇಕು ಅಂದರೆ ಯಾವುದೋ ಒಂದು ಆಕಾರದಂತೆ ಇರುವಂತಹ ಆಕಾರ ಅಷ್ಟೇ ಹಾಗಾಗಿ ಆತ್ಮ ವಿಷಯವನ್ನು ತಿಳಿಸೋದು ಶಬ್ದಕ್ಕೆ ನಿಲ್ಕೋದಿಲ್ಲ ತಿಳಿಸ್ಬೇಕು ಕೆಲವು ಸಲ ಕಲೆಯ ಮೂಲಕ ತಿಳಿಸ್ಬೇಕು ಅಂದರೆ ಯಾಕೆ ತಿಳಿಸ್ಬೇಕು ಹೀಗೆ ಲಿಂಗ ಅಲ್ಲಿಗೆ ಲಿಂಗ ಅನ್ನೋದಕ್ಕೆ ಅರ್ಥ ಜ್ಞಾಪಕ ಅದು ಯಾವುದೋ ಒಂದನ್ನು ತಿಳಿಸಿಕೊಡತ್ತೆ ಅಷ್ಟೇ ಅರ್ಥ ಇಟ್ಸ್ ಎ ಸಿಂಬಲ್ ಅಷ್ಟೇ ಅಷ್ಟು ಹಿನ್ನೆಲೆಯಲ್ಲಿ ಲಿಗಿ ಇತ್ಯಸ್ಮಾತ್ ಧಾತೋ ಜ್ಞಾಪಕಂ ಆತ್ಮನಃ ಹಾಂ ಯಾಕೆ ಅಂದರೆ ನೋಡಿ ವಾಗಾದೀನಾಂ ಕರ್ಣಾನಾಂ ಜಡಾನ ಈ ವಾಗಾದಿ ಎಲ್ಲ ಇಂದ್ರಿಯಗಳು ಸಹ ಜಡ ಇವು ಯಾವೆಲ್ಲಕ್ಕೂ ಸಹ ಒಂದು ಚೈತನ್ಯದ ಆಧಾರ ಇಲ್ಲದೇ ಇದ್ದರೆ ಅವು ಕೆಲಸ ಮಾಡೋದಿಲ್ಲ ಅವು ಕೆಲಸ ಮಾಡೋದರಿಂದಲೇ ಗೊತ್ತಾಗುತ್ತೆ ಈ ಲಿಂಗ ಶರೀರ ಚೈತನ್ಯವನ್ನು ಅವಲಂಬಿಸಿಕೊಂಡು ಇದೆ ಅದು ಅದನ್ನೇ ತಿಳಿಸುತ್ತೆ ಚೈತನ್ಯವನ್ನು ಅವಲಂಬಿಸಿಕೊಂಡು ನಾನಿದ್ದೇನೆ ಅನ್ನೋದನ್ನು ಹೀಗೆ ಪ್ರವೃತ್ತಿಯನ್ನು ಭವತ್ತೆ ಅಚೇತನಂ ಚೇತನಾಧಿಷ್ಠಿತ ಕಾರ್ಯ ಕರೋತಿ ಇದು ವ್ಯಾಪ್ತಿ ಎಲ್ಲೆಲ್ಲಿ ಅಚೇತನವಾದದ್ದು ಕೆಲಸ ಮಾಡುತ್ತೋ ಅಲ್ಲೆಲ್ಲ ಅದರ ಹಿಂದೊಂದು ಚೇತನ ಇರಲೇಬೇಕು ಇದೊಂದು ವ್ಯಾಪ್ತಿ ಲಾಸಿಕ್ ಇದು ಜಡವಾದದ್ದು ಕೆಲಸ ಮಾಡುತ್ತೆ ಅಂದರೆ ಹಿಂದೆ ಒಂದು ಚೈತನ್ಯ ಇರಲೇಬೇಕು ಉದಾಹರಣೆಗೆ ಒಂದು ಗಾಡಿ ಇದೆ ಇಲ್ಲಿ ಆ ಗಾಡಿ ಚಲಿಸತ್ತೆ ಅಂದರೆ ಆ ಗಾಡಿಯನ್ನು ಒಬ್ಬ ಇರಬೇಕು ಅವನಿಗೆ ಚೈತನ್ಯ ಇರಲೇಬೇಕು ಹೌದು ತಾನೆ ಕಾರು ಚಲಿಸತ್ತೆ ತಾನೇ ತಾನಾಗಿ ಚಲಿಸುತ್ತ ಇಲ್ಲ ಅದು ಚಲನೆ ಆಗುವಂತೆ ಮಾಡುವನೊಬ್ಬ ಇರಬೇಕು ಅವನು ಚೇತನ ವಿಶಿಷ್ಟನಾಗಿರಲೇಬೇಕು ರಥ ಕುದುರೆ ಎಳೆಯತ್ತೆ ತಾನೇ ತಾನಾಗ ಹೋಗಲ್ಲ ಆ ಕುದುರೆಗೆ ಚೈತನ್ಯ ಉಂಟು ಅಲ್ವಾ ಹೇಗೆ ಅಂತ ಇದನ್ನೆಲ್ಲ ಕೇಳಿದಾಗ ನಮಗೆ ಎಲ್ಲ ಕಡೆಗೂ ಇದನ್ನು ವಿಚಾರ ಮಾಡ್ತಾ ಹೋಗಬೇಕು ನಾವು ಬರೀ ಕೇಳಿಬಿಡೋದಲ್ಲ ಎಲ್ಲೆಲ್ಲಿ ಜಡದಲ್ಲಿ ಕ್ರಿಯೆ ಕಾಣುತ್ತೋ ಅಲ್ಲೆಲ್ಲ ಅದರ ಹಿಂದೆ ಒಂದು ಚೈತನ್ಯ ಇರಲೇಬೇಕು ಅದು ಹಾಂ ಈ ಫ್ಯಾನ್ ತಿರುಗ್ತಾ ಇದೆ ಜಡ ಹ್ಯಾ ತಿರುಗತ್ತೆ ಅಂದರೆ ಹೌದು ಸ್ವಿಚ್ ಹಾಕಿದ್ದೇವಲ್ಲ ಸ್ವಿಚ್ ಹಾಕಿದವರಿಗಾರು ಚೈತನ್ಯ ಇರಬೇಕಲ್ಲ ಅಲ್ವಾ ಎಲ್ಲ ಕಡೆಗೂ ಸಹ ಇದೇ ನಿಯಮ ಜಡದಲ್ಲಿ ಕ್ರಿಯೆ ಕಂಡರೆ ಅಲ್ಲಿ ಚೈತನ್ಯ ಇರಲೇಬೇಕು ಇಂದ್ರಿಯಗಳು ಜಡ ಅವುಗಳಲ್ಲಿ ಚೈತನ್ಯದ ಧರ್ಮ ಕಾಣುತ್ತೆ ಅದು ಆತ್ಮವಸ್ತುವಿನಿಂದ ಬಂದದ್ದು ವ್ಯಾಪ್ತಿ ಹೆರಥಾದವು ಅಷ್ಟು ಹಿನ್ನೆಲೆಯಲ್ಲಿ ಇನ್ನೊಂದು ಪ್ರಶ್ನೆ ಸುಷುಪ್ತಿಯಲ್ಲಿ ಈ ಜ್ಞಾನ ಎನ್ನುವಂಥದ್ದು ಇದೆ ಅಂತ ಎಲ್ಲ ಮತದವರು ಒಪ್ಕೊಳ್ಳೋದಿಲ್ಲ ಉದಾಹರಣೆಗೆ ಬೌದ್ಧಾದಿಗಳೆಲ್ಲ ಆತ್ಮವಸ್ತು ಸುಷುಪ್ತಿಯಲ್ಲಿ ಇಲ್ಲ ಯಾವಾಗಲೂ ಇಲ್ಲ ಅಂತಲೇ ಹೇಳ್ತಾನೆ ಅವನು ಇನ್ನು ಸುಷುಪ್ತಿಯಲ್ಲಂತೂ ಇಲ್ಲವೇ ಇಲ್ಲ ಅಂತ ಅಂದರೆ ಜ್ಞಾನ ಎನ್ನುವಂಥದ್ದು ಇಲ್ಲ ಅಂತ ಸರ್ವಮತ ಸಿದ್ಧತ್ವಾಭಾವಾತ್ ಜಾಗರೇ ಸ್ವಪ್ನೆ ಚ ಮರೋಮೂಲಕತೆ ಇವ ಜ್ಞಾನಸ್ಯ ಮತ್ತು ಸುಷುಪ್ತಿಯಲ್ಲಿ ಜ್ಞಾನ ಇಲ್ಲ ಅಂತಲೂ ಹೇಳ್ತಾರೆ ಇದೆ ಅಂತಲೂ ಹೇಳ್ತಾರೆ ಅದನ್ನು ಬಿಟ್ಟುಕೊಳ್ಳೋಣ ಆದರೆ ಸ್ವಪ್ನಾವಸ್ಥೆಯಲ್ಲಿ ಮತ್ತು ಜಾಗೃದ ವಸ್ಥೆಯಲ್ಲಿ ನಾವು ಮಾಡುವ ಎಲ್ಲ ಕೆಲಸವೂ ಯಾವುದ್ರ ಮೂಲಕ ಮನಸ್ಸಿನ ಮೂಲಕ ಮನಸ್ಸು ಜಡ ಈ ಜಡವಾದ ಮನಸ್ಸು ಕೆಲಸ ಮಾಡಬೇಕು ಅಂತಾದರೆ ಅದರ ಹಿಂದೆ ಏನಿರಬೇಕು ಒಂದು ಚೈತನ್ಯ ಇರಬೇಕು ಹಾಗಾಗಿ ಆ ಜಡವಾದ ಮನಸ್ಸು ಚೇತನದಂತೆ ಕೆಲಸ ಮಾಡಬೇಕು ಅಂದರೆ ಅದರ ಹಿಂದೆ ಒಂದು ಚೈತನ್ಯ ಇರಲೇಬೇಕು ಹಾಂ ಹಾಗಿದ್ದರೆ ಮನಸ್ಸು ಆತ್ಮವಸ್ತುವಿನ ಒಂದು ಈ ಸಂಗತಿ ಅಂದರೆ ಸಂಗ ಸಹವಾಸದಿಂದ ಕೆಲಸ ಮಾಡುತ್ತ ಕೇಳಿದರೆ ಆತ್ಮವಸ್ತು ಮನಸ್ಸಿನಲ್ಲಿ ಪ್ರತಿಫಲನವಾಗುತ್ತೆ ಆ ಪ್ರತಿಫಲನವಾದಾಗ ತಾನೂ ಸಹ ಜಡವಾಗಿದ್ದರೂ ಚೈತನ್ಯದಂತೆ ಕೆಲಸ ಮಾಡುತ್ತೆ ಹೀಗೆ ಈ ಮನಸ್ಸು ಜಡವಾದದ್ದು ಚೇತನದಂತೆ ಕೆಲಸ ಮಾಡುತ್ತೆ ಮನಸ್ಸು ಅಂದರೆ ಅಂತಃಕರಣದ ಒಂದು ಭಾಗ ಈಗ ತಾನೇ ನಾವು ನೋಡ್ಕೊಂಡು ಹೋಗಿದ್ದೇವೆ ಸೂಕ್ಷ್ಮ ಶರೀರ ಅಲ್ಲಿಗೆ ಸೂಕ್ಷ್ಮ ಶರೀರ ಜಡವಾದರೂ ಸಹ ಅದು ಚೇತನದಂತೆ ಕೆಲಸ ಮಾಡಬೇಕು ಅಂತಾದರೆ ಅದು ಆತ್ಮವಸ್ತು ವಸ್ತುವಿನ ಆಶಯದಿಂದಲೇ ಕೆಲಸ ಮಾಡುತ್ತೆ ಹಾಗಾಗಿ ತಾನು ಆ ವಸ್ತುವಿನ ಆಶಯದಿಂದ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋದನ್ನು ಸೂಕ್ಷ್ಮ ಶರೀರ ತಿಳಿಸಿಕೊಡುತ್ತೆ ಆದ್ದರಿಂದ ಅದಕ್ಕೆ ಲಿಂಗ ಶರೀರ ಅಂತ ಹೆಸರು ಇಷ್ಟ ಆದಮೇಲೆ ಮತ್ತೆ ಈ ಮನಸ್ಸು ಅದು ಜಡ ಹೇಗೆ ಅಂದರೆ ಸ್ಥೂಲ ಶರೀರದ ಹಾಗೇನೆ ಅಂತ ಸ್ಥೂಲ ಶರೀರ ಜಡವಾದ್ರೂ ಸಹ ಇದೂ ಸಹ ಚೇತನದಂತೆ ಕೆಲಸ ಮಾಡಬೇಕಿದ್ದರೆ ಒಳಗಿನ ಸೂಕ್ಷ್ಮ ಶರೀರ ಕಾರಣ ಸೂಕ್ಷ್ಮ ಶರೀರ ಕೆಲಸ ಮಾಡಬೇಕಿದ್ದರೆ ಆತ್ಮವಸ್ತು ಕಾರಣ ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ ಅಷ್ಟಾದ ಮೇಲೆ ಈಗ ಇನ್ನೊಂದು ಪ್ರಶ್ನೆ ಈ ಸೂಕ್ಷ್ಮ ಶರೀರ ಅನ್ನೋದನ್ನು ನಾವು ಒಂದು ಇದೆ ಅಂತ ಒಪ್ಕೊಳ್ಳೇಬೇಕು ಯಾಕೆ ಕೇಳಿದರೆ ಆತ್ಮವಸ್ತು ಅನ್ನೋದು ಯಾವುದೇ ಧರ್ಮ ಇರುವಂಥದ್ದಲ್ಲ ಅದು ನಿರ್ಧರ್ಮಕವಾದಂಥ ವಸ್ತು ಯಾವ ಗುಣವೂ ಅದರೊಳಗಿಲ್ಲ ಆತ್ಮ ನಿರ್ಗುಣ ನಿರಾಕಾರ ನಿಷ್ಕ್ರಿಯ ಅಲ್ವಾ ಹಾಗಾಗಿ ಆ ಸ್ಥೂಲ ಶರೀರ ಏನಾಗತ್ತೆ ಕೇಳಿದರೆ ಅದು ವಿನಾಶ ಆಗಿಬಿಡತ್ತೆ ಹೌದು ತಾನೆ ಆತ್ಮ ನಿರ್ಧರ್ಮಕ ಸ್ಥೂಲ ಶರೀರ ಸಾಯತ್ತೆ ಆದರೆ ಮುಂದೆ ಜನ್ಮ ತಾಳಿದಾಗ ಹಿಂದಿನ ಸಂಸ್ಕಾರಗಳನ್ನೆಲ್ಲ ಇಟ್ಕೊಂಡೇ ಹುಟ್ಟುವುದು ಯಾವುದು ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಶರೀರ ಇದೆ ಅನ್ನೋದನ್ನು ಒಪ್ಕೊಳ್ಳದೇ ಇದ್ದರೆ ಏನಾಗತ್ತೆ ಕೇಳಿದರೆ ದೊಡ್ಡ ಅನಾಹುತ ಆಗಿಬಿಡತ್ತೆ ಶರೀರ ಅನ್ನೋದೊಂದು ಇದೆ ಅಂತ ಒಪ್ಕೊಳ್ಳದೇ ಇದ್ದರೆ ಭಾರಿ ಅನಾಹುತ ಅದು ತುಂಬ ಅನರ್ಥ ಆದ್ದರಿಂದ ಸಮಯ ಹೆಚ್ಚು ಅಪೇಕ್ಷಿತವಾದ್ದರಿಂದ ಇಲ್ಲಿಗೆ ನಿಲ್ಲಿಸ್ತೇನೆ ನಾಳೆ ಆರೂವರೆಗೆ ಸೇರಿದಾಗ ಆ ವಿಚಾರವನ್ನು ಮುಂದುವರಿಸೋಣ ಅಲ್ಲಿವರಿಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು